ವಿಶ್ವರೂಪದ ಹೊಗಳುವಿಕೆಯಲ್ಲಿ ಅರ್ಜುನ ಇದ್ದಾನೆ. ಆ ರೂಪದಿಂದ ತನಗೆ ಏನು ಬೇಕಾಗಿದೋ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹೊಗಳ್ತಾ ಇದ್ದಾನೆ. ಆರಂಭದ ದಾನಿಕ, ಎಲ್ಲರೂ ಕೊಡುವುದಕ್ಕಿಂತ ಮೊದಲೇ ಕೊಡುವವ, ಉತ್ತಮ ವಸ್ತುವನ್ನು ಕೊಡುವವ, ಆಲೋಚನೆ ಮಾಡಿಕೊಡುವವ, ಇದು ಮೂರು ಅರ್ಜುನನಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಆ ರೀತಿ ಹೊಗಳಿದ. ಮೊನ್ನೆ ಹೇಳಿದಂತೆ ಐದು ಜನ ಪಾಂಡವರಲ್ಲಿ ಯುದ್ಧರಂಗದಲ್ಲಿ ಮೊದಲು ನಿಲ್ಲುವ ವ್ಯಕ್ತಿ ಅಂತಂದರೆ ಅರ್ಜುನ ಅಂತ ನೋಡಿದ್ದೆವು. ಅದರಿಂದ ಅರ್ಜುನ ಅಂದ, ನಾನು ಮೊದಲು ಕೊಡುವವ ಅಂತ. ಏನನ್ನು? ಹನ್ನೊಂದು ಅಕ್ಷೋಹಿಣಿ ಸೈನ್ಯದ ತಲೆಗಳನ್ನು. ಅದು ಎಂತಹ ತಲೆಗಳು? ಒಂದಕ್ಕಿಂತ ಒಂದು ತಲೆ ಬಹಳ ಉತ್ತಮ, ಅದರಲ್ಲೇ ಪುರುಷ. ಹೇಗೆ ಉತ್ತಮ? ಯುದ್ಧರಂಗ ಸ್ಥಳದಲ್ಲಿ ಭಗವಂತನಿಗೆ ಯಾವುದರಿಂದ ಪ್ರೀತಿಯಾಗುವುದು ಅಂತ ಕೇಳಿದರೆ, ಬ್ರಾಹ್ಮಣರು ದಾನ ಮಾಡತಕ್ಕಂಥ ಕ್ರಮ ಇದೆ, ಕ್ಷತ್ರಿಯರು ದಾನ ಮಾಡತಕ್ಕಂಥ ಕ್ರಮ ಇದೆ. ಬ್ರಾಹ್ಮಣರು ತಾವು ದಾನ ಮಾಡುವಾಗ ಎಂತಹ ಎಷ್ಟೆಷ್ಟು ವಸ್ತು ಸಾತ್ವಿಕವಾಗಿರುತ್ತೋ ಅಂತಹ ವಸ್ತುವನ್ನು ದಾನ ಮಾಡಿದರೆ ಉತ್ತಮ ಉತ್ತಮ ಫಲ. ಕ್ಷತ್ರಿಯರು ತಾವು ಭಗವಂತನಿಗೆ ದಾನ ಮಾಡುವಾಗ ದಾನದ ವಸ್ತು ಎಷ್ಟು ಎಷ್ಟು ಕೆಟ್ಟದ್ದು ಕೆಟ್ಟದ್ದು ಇರುತ್ತೋ ಅದನ್ನು ದೇವರಿಗೆ ಒಪ್ಪಿಸಿದರೆ ಕ್ಷತ್ರಿಯನಿಗೆ ಬಹಳ ಫಲ. ಏನದು? ದುರ್ಯೋಧನಾದಿ ನೂರು ತಲೆಗಳುಂಟಲ್ಲ, ದುರ್ಯೋಧನ ಮೊದಲಿನವ. ಇಲ್ಲಿಂದ ಕೆಳಗಿನಿಂದ ಮೇಲೆ ಬನ್ನಿ, ಕೆಳಗಿನಿಂದ ಒಂದನೇ ಅಲ್ಲಿ ನೀವು ಅದು ನೂರು ಅಂತ ಹಿಡ್ತೀರೋ ಇದು ನೂರು ಅಂತ ಹಿಡ್ತೀರೋ ಏನು ಬೇಕಾದರೂ ಹಿಡ್ಕೊಳ್ಳಿ. ದುರ್ಯೋಧನ ಒಂದನೆಯವ, ಹಾಗಾದರೆ ಕೆಳಗಿನವ ನೂರನೆಯವ ಅದ ಅಲ್ವಾ? ನೂರನೇ ತಲೆ ಉಂಟಲ್ಲ, ಅದಕ್ಕಿಂತ ತೊಂಬತ್ತೊಂಬತ್ತನೆಯ ತಲೆ ಸ್ವಲ್ಪ ಉತ್ತಮ. ತೊಂಬತ್ತೊಂಬತ್ತನೇ ತಲೆಗಿಂತ ತೊಂಬತ್ತೆಂಟನೆಯ ತಲೆ ಉತ್ತಮ. ಹೀಗೆ ನೀವು ಹೇಳ್ತಾ ಬನ್ನಿ. ಎರಡನೇ ತಲೆಗಿಂತ ಮೊದಲಿನ ತಲೆ ಉತ್ತಮೋತ್ತಮ. ಯಾಕೆಂದ್ರೆ ದೇವರನ್ನು ಅವನು ದ್ವೇಷಿಸುವಷ್ಟು ಇನ್ನೊಬ್ಬರು ದ್ವೇಷಿಸ್ತಾ ಇಲ್ಲ. ದುರ್ಯೋಧನ ಭಗವಂತನನ್ನು ದ್ವೇಷಿಸುವಷ್ಟು ಮತ್ತೊಬ್ಬರು ದ್ವೇಷಿಸ್ತಾ ಇಲ್ಲ. ಕೃಷ್ಣ ಈಗ ಯಾವ ರೂಪದಲ್ಲಿದ್ದಾನೆ? ಕಾಲರೂಪದಲ್ಲಿದ್ದಾನೆ. ಅವನಿಗೆ ಏನು ಬೇಕು? ತನ್ನನ್ನು ದ್ವೇಷಿಸುವವರ ತಲೆಗಳು ಆಹುತಿಯಾಗಿ ಬೇಕಾಗಿದೆ. ಆವಾಗ ಎಂತಹ ಎಂತಹ ತಲೆಗಳು ಪ್ರಶಸ್ತ ಪ್ರಶಸ್ತ ಆಗುತ್ತೆ, ಯಾವ ಯಾವ ತಲೆಗಳು ಜಾಸ್ತಿ ಜಾಸ್ತಿ ದ್ವೇಷ ಮಾಡ್ತಾವೋ ಅಂತಹ ಅಂತಹ ತಲೆಗಳನ್ನು ದೇವರಿಗೆ ಒಪ್ಪಿಸಿದಾಗ ದೇವರಿಗೆ ಖುಷಿ ಜಾಸ್ತಿ ಜಾಸ್ತಿ ಆಗುತ್ತೆ ಅಷ್ಟೇ. ಇದು ಉತ್ತಮ, ಇದು ಅಧಮ ಅಂತ ತೀರ್ಮಾನ ಮಾಡುವುದು ಯಾವುದರಿಂದ? ಯಾವುದನ್ನು ಕೊಟ್ಟರೆ ನಮಗೆ ಉತ್ತಮವಾದ ತೃಪ್ತಿಯಾಗುತ್ತೋ ಅದೇ ಉತ್ತಮವಾದ ವಸ್ತು ಅಷ್ಟೇ ತಾನೆ. ಯಾವುದನ್ನು ಕೊಟ್ಟರೆ ನಮಗೆ ಸಂತೋಷ ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಸ್ವಲ್ಪ ಅಧಮ ಮಟ್ಟದ ವಸ್ತು ಅಂತ ಇಷ್ಟೇ ತಾನೆ ಲೋಕದಲ್ಲಿ ತೀರ್ಮಾನ ಮಾಡುವುದು. ಕೃಷ್ಣನಿಗೆ ಈ ದಿವಸ ಯಾವುದರಿಂದ ಬಹಳ ತೃಪ್ತಿ ಅಂತಂದರೆ ಆ ನೂರನೇ ತಲೆಯನ್ನು ಕೊಡುವುದಕ್ಕಿಂತ ಹೆಚ್ಚಿನ ತೃಪ್ತಿ ದುಶ್ಯಾಸನನ ತಲೆಯನ್ನು ಕೊಟ್ಟಾಗಾಯ್ತಂತೆ. ಅದಕ್ಕಿಂತ ಹೆಚ್ಚಿನ ತೃಪ್ತಿ ದುರ್ಯೋಧನನ ತಲೆಯನ್ನು ಕೊಟ್ಟಾಗ ಆಯ್ತಂತೆ. ಹಾಗಾದರೆ ಈ ದಾನಗಳೆಲ್ಲ ಪುರು ದಾನಗಳು, ಉತ್ತಮೋತ್ತಮ ದಾನಗಳು. ಪಾಂಡವರ ಕಡೆಯ ದಾನಗಳು ಉಂಟಲ್ಲ ಅದೆಲ್ಲ ಎಷ್ಟ? ಅವರು ಶತ್ರು ಒಂದೇ, ಇದ್ರೂ ಒಂದೇ. ಯಾಕೆ? ಕೃಷ್ಣ ಅವರು ಶತ್ರು, ಕೃಷ್ಣನಿಗೇನಿದಿಲ್ಲ, ಇದ್ರೂ ಇಲ್ಲ. ದುರ್ಯೋಧನಾದ್ರಿಗೂ ಹಾಗಲ್ಲ. ಶತ್ರು ಅಂತಂದ್ರೆ ಭಗವಂತನ ತಾತ್ವಿಕ ವಿಚಾರ ಸಮಾಜಕ್ಕೆ ತುಂಬಾ ಸಿಗುತ್ತೆ. ಆದ್ದರಿಂದ ದುರ್ಯೋಧನಾದಿಗಳ ತಲೆಯನ್ನು ಭಗವಂತ ನಿರೀಕ್ಷೆ ಮಾಡಿದ್ದ. ಕೃಷ್ಣನಿಗೆ ಪೂರ್ಣವಾದ ಪೂರ್ಣಾಹುತಿ ಯಾವಾಗ ಆದದ್ದು ಅಂತ ಕೇಳಿದರೆ ದುರ್ಯೋಧನನ ತಲೆ ಯಾವಾಗ ಉರುಳಿತೋ ಆವಾಗ ಕೃಷ್ಣನ ಯಜ್ಞಕ್ಕೆ ಪೂರ್ಣಾಹುತಿ. ಪೂರ್ಣಾಹುತಿ ಆಯಿತು ಅಂತಂದರೆ ಕೈಚಪ್ಪಾಳೆ ಬಟ್ಟಿಕೊಂಡು ಹೋಗಿಬಿಡುತ್ತೆ. ನಾವು ಅದಕ್ಕಿಂತ ಪ್ರತಿಯೊಂದು ಸ್ಥಳದಲ್ಲಿಯೂ ತುಪ್ಪ ಹಾಕ್ತಿರುವಾಗ ನಾವೇನು ಚಪ್ಪಾಳೆ ಬಡಿತಾ ಇರೋದಿಲ್ಲ. ಮತ್ತೆ ಚಪ್ಪಾಳೆ ಬ್ಯಾಂಡ್ ವಾದ್ಯ ಸುಡು ಮೊದ್ದೆಲ್ಲ ಯಾವಾಗ ಅಂತಂದ್ರೆ ಪೂರ್ಣಾಹುತಿ ಆಗುವಾಗ. ದುರ್ಯೋಧನನ ತಲೆ ಎಂಬ ಪೂರ್ಣಾಹುತಿ ಆಗುವಾಗ ಕೃಷ್ಣನಿಗೆ ತೃಪ್ತಿಯೇ ತೃಪ್ತಿ. ಆದ್ರಿಂದ ಪುರುಷ, ಉತ್ತಮವಾದ ದಾನವನ್ನು ನೀನು ಕೊಡುವವ ಅಂತ ನಾನು ಚಿಂತನೆ ಮಾಡಿದರೆ ನನ್ನ ಕೈಯಿಂದಲೂ ಕೂಡ ನೀನು ದುರ್ಯೋಧನಾದಿಗಳ ತಲೆ ಎಂಬ ಒಂದಕ್ಕಿಂತ ಒಂದು ಉತ್ತಮ ತಲೆಯನ್ನು ನೀನು ದಾನವಾಗಿ ತೆಗೆದುಕೊಳ್ಳುತ್ತಿ. ಆ ದೃಷ್ಟಿಯಿಂದ ನೀನು ಪುರುಷ. ಆಮೇಲೆ ಯಾರಿಗೆ ದಾನ ಕೊಡಬೇಕೆನ್ನುವ ದೃಷ್ಟಿಯಿಂದ
ಪುರಾಣ ತಿಳಿದುಕೊಡ್ತಾ ಇದ್ದೇನೆ ದಾನವನ್ನು. ನಾನು ನಾ ದುರ್ಯೋಧನಾದಿಗಳನ್ನು ಕೊಂದದ್ದರಿಂದ ಬೇರೆಯವರಿಗೆ ಆಗುವ ತೃಪ್ತಿಗಿಂತ ಹೆಚ್ಚು ತೃಪ್ತಿ ನಿನಗಾಗುತ್ತೆ ಎನ್ನುವ ತಿಳುವಳಿಕೆ ನನಗಿದೆ. ಆದ್ದರಿಂದ ನಾನು ದುರ್ಯೋಧನಾದಿಗಳ ತಲೆಯನ್ನು ತಿಳಿದುಕೊಂಡು ನಿನಗೆ ಆಹುತಿಯನ್ನಾಗಿ ಕೊಡ್ತಾ ಇದ್ದೇನೆ ಅಂತ ಕೃಷ್ಣನನ್ನು ಕಾಲರೂಪಿ ಭಗವಂತನನ್ನು ಮೂರು ಗುಣಗಳಿಂದ ಅರ್ಜುನ ತಾನು ಚಿಂತನೆ ಮಾಡಿ ಯುದ್ಧರಂಗ ಸ್ಥಳದಲ್ಲಿ ತಾನು ಅದನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತೇನೆ ಕೃಷ್ಣನನ್ನು ಹೊಗಳ್ತಾ ಇದ್ದಾನೆ. ಏನಂತ, ನಿನ್ನನ್ನು ನಾನು ತಿಳ್ಕೊಂಡೆ, ನಿಜವಾಗಿ ನೀನು ವೇದ್ಯ ಹೌದು, ನೀನು ತಿಳ್ಕೊಳ್ಳಿಕ್ಕೆ ಯೋಗ್ಯ ಹೌದು ವೇದ್ಯ, ಆದರೆ ಯಾರಿಂದ, ಯಾರು ನಿನ್ನನ್ನು ತಿಳ್ಕೊಳ್ಳಿಕ್ಕಿರುವವರು? ಕೃಷ್ಣ ನಾನಲ್ಲ. ಹಾಗಾದ್ರೆ ನಿನ್ನ ಅಣ್ಣನೋ? ಅವನೂ ಅಲ್ಲ. ಹಾಗಾದ್ರೆ ನನ್ನ ಹೆಂಡತಿಯೋ? ಅವಳೂ ಅಲ್ಲ. ಹಾಗಾದ್ರೆ ಮತ್ತೆ ಯಾರು ತಿಳ್ಕೊಳ್ಳಂತಂದ್ರೆ ವೇತ್ತಾ ಅಸಿ, ನೀನೆ, ನಿನ್ನನ್ನು ತಿಳ್ಕೊಂಡವ ನೀನೆ, ನಿನ್ನನ್ನು ತಿಳ್ಕೊಂಡವರು ನಾವು ಯಾರೂ ಅಲ್ಲ. ನೀನು ವೇದ್ಯ, ತಿಳ್ಕೊಳ್ಳಿಕ್ಕೆ ಯೋಗ್ಯ ಹೌದು, ಆದ್ರೆ ನಿನ್ನನ್ನು ತಿಳ್ಕೊಂಡವದ್ದು ಯಾರು ಅಂತ ಕೇಳಿಬಿಟ್ರೆ ವೇತ್ತಾ ಅಸಿ, ವೇತ್ತಾ ಅಸಿ ವೇದ್ಯಂಚ, ನಿನ್ನನ್ನು ತಿಳ್ಕೊಂಡವನು ನೀನೆ. ಹಾಗಾದ್ರೆ ನಿನಗೆ ನನ್ನ ಬಗ್ಗೆ ಏನೂ ತಿಳುವಳಿಕೆ ಇಲ್ಲವ ಅಂತ ಕಾಲ ಕೇಳಿದ ಅರ್ಜುನನಲ್ಲಿ. ಅರ್ಜುನ ಅದಕ್ಕೆ ಉತ್ತರ ಕೊಟ್ಟ, ಉಂಟು ನಿನ್ನ ಬಗ್ಗೆ ತಿಳುವಳಿಕೆಯನ್ನ ಗುಂಟು. ಏನಂತ, ನಿನ್ನನ್ನು ನೀನೇ ತಿಳ್ಕೊಳ್ಳಿಕ್ಕೆ ಯೋಗ್ಯ ಎನ್ನುವ ತಿಳುವಳಿಕೆ ನನಗುಂಟು ಅಷ್ಟೇ, ಮತ್ತೇನಿಲ್ಲ, ಬೇರೆ ತಿಳುವಳಿಕೆ ಇಲ್ಲ. ನೀನು ಅಂತವ ಇಂಥವ ಹಾಗಿದ್ದಿ ಹೀಗಿದ್ದಿ ಅಂತ ಹಾಗೆಲ್ಲ ತಿಳ್ಕೊಳ್ಳಿಕ್ಕೆ ನನ್ನಿಂದ ಆಗೋಲ್ಲ. ಹಾಗಾದ್ರೆ ನಾನು ನಿನ್ನನ್ನು ತಿಳ್ಕೊಂಡ ಕ್ರಮ ಹೇಗೆ? ನಿನ್ನನ್ನು ತಿಳ್ಕೊಳ್ಳಿಕ್ಕೆ ನಿಜವಾದ ವ್ಯಕ್ತಿ ಅಂದ್ರೆ ನೀನೇ ಹೊರತು ಇನ್ನೊಬ್ಬರಿಲ್ಲ ಎನ್ನುವ ತಿಳುವಳಿಕೆ ನನಗಿದೆ. ವೇತ್ತಾಸಿ ವೇದ್ಯಂಚ, ಇದು ಕೃಷ್ಣನ ಬಾಯಿಂದ ಬಂದ ಮಾತುಗಳು, ವೇದವ್ಯಾಸ ದೇವರು ತಾನು ಬರೆದಿರತಕ್ಕಂತಹ ಶಬ್ದಗಳು. ಆದ್ದರಿಂದ ಅವರು ಹೇಳುವಾಗ ಏನು ಹೇಳ್ತಾರೆ, ಭಗವಂತನ ಸರಿಯಾದ ಚಿತ್ರಣ, ಸಮಗ್ರವಾದ ವ್ಯಕ್ತಿತ್ವ ನಮಗೆ ಬರುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನ್ನನ್ನು ತಿಳ್ಕೊಂಡವ ನೀನೆ, ಎನಗೆ ನಿನ್ನ ತಿಳುವಳಿಕೆ ಬೇಕು. ಏನೂಂತ ತಿಳುವಳಿಕೆ ಬೇಕು? ಅಲ್ಲಿ ವ್ಯಾಪಿಸಿದ್ದಿ ಇಲ್ಲಿ ವ್ಯಾಪಿಸಿದ್ದಿ ಎನ್ನುವ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ನಾನು ಅಸಮರ್ಥ, ಆ ತಿಳುವಳಿಕೆ ನನಗೆ ಜೀರ್ಣ ಆಗೋಲ್ಲ. ಹಾಗಾದ್ರೆ ಮತ್ತೆ ಎಂತಹ ತಿಳುವಳಿಕೆ ಬೇಕು? ಇಂತಹ ತಿಳುವಳಿಕೆಯೇ ಬೇಕು. ನಿನ್ನನ್ನು ತಿಳ್ಕೊಳ್ಳಿಕ್ಕೆ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಎನ್ನುವ ತಿಳುವಳಿಕೆ ನನಗೆ ಸದಾ ಕಾಲ ಇರುವಂತೆ ಮಾಡು. ವೇತ್ತಾಸಿ ವೇದ್ಯಂಚ ಅಂತ ಹೇಳಿ ಆಮೇಲೆ ಪರಂ ಧಾಮ, ನೀನೇ ಮುಖ್ಯ ಆಶ್ರಯ. ಧಾಮ ಶಬ್ದಕ್ಕೆ ಆಶ್ರಯ ಅಂತರ್ಥ, ಮನೆಯನ್ನು ಧಾಮ ಅಂತ ಕರಿತೇವಲ್ಲ, ಧಾಮ ಶಬ್ದಕ್ಕೆ ಆಶ್ರಯ ಅಂತರ್ಥ. ನೀನು ಆಶ್ರಯ, ಮನೆಯು ನಮಗೆ ಆಶ್ರಯ. ಆದರೆ ಮನೆಯನ್ನು ಎಂದೂ ಕೂಡ ನಾವು ಧಾಮ ಅಂತ ಕರಿತೇವೆ ಅಷ್ಟೇ ವಿನ ಪರಂ ಧಾಮ ಅಂತ ಕರೆಯೋಲ್ಲ. ಅವರು ಪರಂಧಾಮಕ್ಕೆ ಹೋದ್ರು ಯಾವಾಗ ಹೇಳೋದು? ಉಪನ್ಯಾಸ ಮುಗಿಸಿ ಮನೆಗೆ ಹೋದವರಿಗೆಲ್ಲ ಅವರು ಪರಂಧಾಮಕ್ಕೆ ಹೋದ್ರು ಅಂತ ಹೇಳೋಲ್ಲ. ಉಪನ್ಯಾಸ ಮುಗಿಸಿ ಹೋಗಿದವರು ನಾಳೆ ಬರೋದು ಅಂತ ಖಾತ್ರಿ ಇದ್ರೆ ಧಾಮಕ್ಕೆ ಹೋದ್ರು ಅಂತ ಅಷ್ಟೇ ಹೇಳೋದು. ನಾಳೆ ಬರೋದು ಖಾತ್ರಿ ಇಲ್ಲದಿದ್ರೆ ಅವರು ಪರಂಧಾಮಕ್ಕೆ ಹೋದ್ರು ಅಂತ ಅನ್ನೋದು. ಹಾಗಾದ್ರೆ ನೋಡಿ ಲೋಕದಲ್ಲಿ ಎಂತ ಚಾಲ್ತಿಯಲ್ಲಿ ಬಂತು, ಶಬ್ದ ಎಷ್ಟು ಚೆನ್ನಾಗಿ ಚಾಲ್ತಿಯಲ್ಲಿ ಬಂತು, ಧಾಮ ಪರಂಧಾಮ. ನಾವು ನಮ್ಮ ಮನೆಗೆ ಎಂದೂ ಕೂಡ ಪರಂಧಾಮ ಅಂತ ಹೆಸರಿಟ್ಟಲ್ಲ, ಎಂತಹ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮ್ಮ ಮನೆಯನ್ನು ಪರಂಧಾಮ ಅಂತ ಕರೆಯೋ ಅಲ್ಲ. ಪರಂಧಾಮ ಅಂತ ಕರೆಯೋದು ಒಂದೇ ಮನೆಯನ್ನು, ಭಗವಂತನ ಮನೆಯನ್ನು. ಏನರ್ಥ? ಧಾಮ ಅಂದ್ರೆ ಆಶ್ರಯ, ಪರ ಅಂದ್ರೆ ಪೂರ್ಣ. ಪರಂಧಾಮ ಪೂರ್ಣವಾದ ಆಶ್ರಯ. ನಮ್ಮ ನಿಮ್ಮ ಮನೆ, ನಾವು ನೀವು ಕಟ್ಟಿದ ಮನೆ ನಮಗೆ ಪೂರ್ಣ ಆಶ್ರಯವನ್ನು ಕೊಡೋ ಅಲ್ಲ. ಯಾವ ಮನೆ ನಮಗೆ ಆಶ್ರಯ ಕೊಡಬೇಕು ಅಂತ ಭಾವಿಸಿ ಮನೆಯೊಳಗೆ ಕೂತಿರ್ತೇವೋ ಆ ಮನೆಯ ಛಾವಣಿಯೇ ಬಿದ್ದಿರುತ್ತೆ ತಲೆ ಮೇಲೆ. ಆದ್ರಿಂದ ಪರಂಧಾಮ ನಿನ್ನ ಮನೆ, ನೀನೇ ನಮಗೆ ಪರಂಧಾಮ ಅಂತ ಅರ್ಜುನ ಕೃಷ್ಣನು ಹೊಗಳುವ ಭರದಲ್ಲಿ ಮತ್ತೇನು ಮಾತಂದ? ತ್ವಯಾ ತತಂ ವಿಶ್ವಂ ಅನಂತರೂಪ, ಹೇ ಅನಂತರೂಪ ತ್ವಯಾ ವಿಶ್ವಂ ತತಂ. ಏನರ್ಥ? ನಿನ್ನಿಂದ ಜಗತ್ತು ತುಂಬಿದೆ. ಪ್ರಾಯಶಃ ನಾವು ಹೋದ ವರ್ಷದ ಗೀತೆಯನ್ನು ನಾನು ಅದಕ್ಕೆ ಹೋದ ವರ್ಷ ಅರ್ಧ ಈ ವರ್ಷ ಅರ್ಧ ಹೇಳಲಿಕ್ಕೆ ಅಂತ ಇಟ್ಟುಕೊಂಡದ್ದು. ಯಾಕೆ ಗೊತ್ತಾ? ಒಂದೇ ವರ್ಷ ಪೂರಾ ಗೀತೆ ಹೇಳಿದರೆ ನಾನು ಈಗ ಹೀಗೆ ಹೇಳಿದೆ ಅಲ್ಲ, ಅವಾಗ ನೀವೇ ಕೇಳ್ತೀರಿ, ಸ್ವಾಮಿ ಇದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ ಅಲ್ವಾ ಅಂತ ನೀವೇ ಕೇಳ್ತೀರಿ. ಇದು ಇದೀಗ ಆರಾಮ, ಯಾಕೆ ಇದು ಹೋದ ವರ್ಷ ಕೇಳಿದ್ದ, ಆದ್ರಿಂದ ಆರಾಮ. ಯದ್ಯಪಿ ಹಿಂದೆ ಇದೇ ಮಾತು ಬಂದಿದೆ. ಏನು ಅಂತ ಬಂದಿದೆ? ನ ಅಂತಂ ನ ಮಧ್ಯಂ ನ ಆದಿಂ ಪಶ್ಯಾಮಿ. ಅರ್ಜುನ ಹೇಳತಕ್ಕಂಥ ಮಾತು, ವಿಶ್ವರೂಪ ಎದುರಿಗೆ ನಿಂತಿದೆ, ಈ ವಿಶ್ವರೂಪದ ಆದಿ ಮಧ್ಯ ಅಂತವನ್ನು ನಾನು ಕಾಣ್ತಾ ಇಲ್ಲ,
ಆದಿ ಮಧ್ಯ ಅಂತವನ್ನು ಕಾಣ್ತಾ ಇಲ್ಲ ಅಂತಂದ್ರು ವಿಶ್ವರೂಪ ವ್ಯಾಪ್ತ ಅಂತಂದ್ರು ಒಂದೇ ಅರ್ಥ ಅಲ್ವೋ? ಮತ್ತೆ ಪುನಃ ಅರ್ಜುನ ಯಾಕೆ ಈಗ ಹೇಳ್ತಾ ಇದ್ದಾನೆ? ಏನಂದ, ತ್ವಯಾ ತತಂ ವಿಶ್ವಂ ಇದಂ ಹೇ ಅನಂತ ರೂಪ, ನಿನ್ನಿಂದಾಗಿ ಈ ಜಗತ್ತು ತುಂಬಿದೆ ಅಂತ ಪುನಃ ಯಾಕೆ ಹೇಳಿದ? ನಮಗೆ ಒಂದು ವಸ್ತುವಿನ ಮಧ್ಯ ಗೊತ್ತುಂಟು ಅಂತಂದ್ರೆ ಆದಿ ಅಂತ್ಯ ಗೊತ್ತುಂಟು ಅಂತ ಅರ್ಥ. ಅಥವಾ ಒಂದು ವಸ್ತುವಿನ ತಲೆ ಬುಡ ಗೊತ್ತಿದ್ರೆ ಮಧ್ಯ ಯಾವುದು ಅಂತ ತೀರ್ಮಾನ ಮಾಡಬಹುದು ಅಂತ ಅರ್ಥ. ಅರ್ಜುನ ಏನಂದ, ಮಧ್ಯ ಗೊತ್ತಿಲ್ಲ, ತಲೆ ಬುಡ ಗೊತ್ತಿಲ್ಲ ಅಂತ ವಿಶ್ವರೂಪದ ಬಗ್ಗೆ ಹೇಳಿ ವಿಶ್ವರೂಪ ಸರ್ವತ್ರ ವ್ಯಾಪ್ತ ಅಂತ ಹಿಂದೆ ಹೇಳಿದ ಮೇಲೆ ಪುನಃ ತ್ವಯಾ ತತಂ ವಿಶ್ವಂ ಇದಂ ಅಂತ ಅರ್ಜುನ ಯಾಕೆ ಹೇಳಿದ? ಏನು ಸ್ತೋತ್ರದ ದಾರಿದ್ರ್ಯ ಬಂತು ಅರ್ಜುನನಿಗೆ ಅಂದ್ರೆ ಅದಕ್ಕೆ ಎಲ್ಲ ಹಿರಿಯರು ಅದನ್ನು ಬಿಡಿಸಿದರು, ಹೀಗೆ ಅಭಿಪ್ರಾಯ ಅಂತಂದ್ರು. ನಾ ಅದಕ್ಕೆ ಅನ್ನೋದು, ಭಗವದ್ಗೀತೆ ಓದುವಾಗ ಅಕ್ಷರಕ್ಷರಕ್ಕೂ ಒತ್ತು ಕೊಟ್ಟು ಓದಬೇಕಂತೆ. ನಮ್ಮದು ಆಚೆಯಿಂದ ಮಾತುಕತೆಯೂ ನಡೆಯುತ್ತೆ, ಈಚೆಯಿಂದ ಭಗವದ್ಗೀತೆಯೂ ನಡೆಯುತ್ತೆ, ಎರಡು ಜೊತೆಯಾಗಿ ಹೋಗುವುದು ನಮ್ಮಲ್ಲಿ ಮಾತ್ರ, ಮತ್ತೆ ಯಾರಲ್ಲಿ ಆಗೋಲ್ಲ ಅಂತಾರೆ. ಅಕ್ಷರ ಅಕ್ಷರಕ್ಕೂ ಎಚ್ಚರಿಕೆ ಕೊಡು. ಏನು ಹೇಳಿದ್ದು ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಏನು ಹೇಳಿದ್ದು? ಅಂತಂ ಮಧ್ಯಂ ಆದಿಂ ನ ಪಶ್ಯಾಮಿ, ನಾನು ನೋಡ್ತಾ ಇಲ್ಲ ಕೃಷ್ಣ ಅಂದ. ನಿನ್ನ ಈ ರೂಪದ ಆದಿ ಅಂತ್ಯ ಮಧ್ಯವನ್ನು ನಾನು ಗುರುತಿಸಲಿಲ್ಲ ಅಂದ. ಇದರಿಂದ ಏನಾಗುತ್ತೆ ಗೊತ್ತಾ? ಯದ್ಯಪಿ ಆದಿ ಅಂತ್ಯ ಮಧ್ಯ ಉಂಟು, ಅರ್ಜುನನಿಗೆ ಕಾಣಲಿಲ್ಲ ಅಂತ ಹಾಗರ್ಥ ಬರುತ್ತೆ. ನಾನು ನೋಡಿಲ್ಲ. ಯಾರನ್ನು ಹುಡುಕೊಂಡು ಬಂದರು ರಾಜಾಂಗಣಕ್ಕೆ, ಅವರು ಇಲ್ಲಿ ಬಂದಿರಬಹುದು ಅಂತ ಅವರಿಗೆ ಖಾತ್ರಿ ಇತ್ತು. ಸಾಯಂಕಾಲ ಹೊತ್ತಿಗೆ ಎಲ್ಲಿ ಹುಡುಕಬೇಕಾಗಿಲ್ಲ, ರಾಜಾಂಗಣದಲ್ಲಿ ಇದ್ದೇ ಇರ್ತಾರೆ ಅಂತ. ಇವ ಆ ದಿವಸ ಯಾನೋ ಮೊಮ್ಮಗಳೋ ಮೊಮ್ಮಗನೋ ಯಾರೋ ಹುಡುಕೊಂಡು ಬಂದರು ಅವರನ್ನು. ಇಲ್ಲಿ ಬಂದು ನೋಡಿದ್ರು, ಇಲ್ಲಿ ಸೇರಿದ ಜನ ನೋಡಿದಾಗ ಅವರಿಗೆ ಕಂಡಿಲ್ಲ, ಎಲ್ಲಿ ಅಂತ ಹುಡುಕುದು. ಮಧ್ಯದಲ್ಲಿ ಹುಡುಕ್ಲಿಕ್ಕೆ ಬಂದರೆ ಈ ಸ್ವಾಮಿಗಳು ಗ್ರಹಚಾರ ಬೈದು ಬಿಡ್ತಾರೆ ಅಂತ ಅಲ್ಲೇ ನಿಂತ್ಕೊಂಡು ದೂರದಲ್ಲಿ ಕಾಣ್ತಾರೋ ಏನೋ ಅಂತ ನೋಡ್ಲಿಕ್ಕೆ ಶುರು ಮಾಡಿದರೆ ಇಲ್ಲ ಕಂಡಿಲ್ಲ. ಮನೆ ಹೋಗಿ ಹೇಳಿದ, ಇಲ್ಲ ಅವರು ಅಲ್ಲಿ ಕಂಡಿಲ್ಲ ಅಂತ. ಕಂಡಿಲ್ಲ ಎಂದ ಕ್ಷಣಕ್ಕೆ ಇಲ್ಲ ಅಂತ ಆಗೋಲ್ಲ. ಹಾಗಾದ್ರೆ ಹೇಳಿದ್ದು ಸತ್ಯ, ಮನೆಗೆ ಹೋಗಿ ಮೊಮ್ಮಗುವೋ ಮೊಮ್ಮಗಳೋ ಹೇಳಿದ್ದು ಸತ್ಯ. ಅಲ್ಲಿ ರಾಜಾಂಗಣದಲ್ಲಿ ಅವರು ನನಗೆ ಕಂಡಿಲ್ಲ, ರಾಜಾಂಗಣದಲ್ಲಿ ನಾನು ಅವರನ್ನು ಕಂಡಿಲ್ಲ ಅಂತ ಹೀಗೆ ಮನೆಯಲ್ಲಿ ಹೇಳಿದಾಗ ಮನೆಯವರು ಏನ್ ತಿಳ್ಕೊಳ್ತಾರೆ? ಇದ್ದಿರಬಹುದು ಜನಜಂಗುಳಿಯಲ್ಲಿ, ಪಾಪ ಇವನಿಗೆ ಕಂಡಿಲ್ಲ ಅಂತ ಅಷ್ಟೇ ಹೇಳ್ತಾರೆ, ವಿನಃ ಅವರು ಇಲ್ಲವೇ ಇಲ್ಲ ಅಂತ ಹೇಳುವುದಿಲ್ಲಲ್ಲ. ಅದೇ ರೀತಿ ಹಿಂದಿನ ಶ್ಲೋಕದಲ್ಲಿ ಅರ್ಜುನನ ಮಾತಿಗೆ ಹಾಗೆ ಅರ್ಥ ಆಗುವ ಪ್ರಸಂಗ ಉಂಟು. ಅರ್ಜುನ ಏನಂದ, ನಾನು ಕಂಡಿಲ್ಲ, ನ ಪಶ್ಯಾಮಿ, ನಾನು ನೋಡ್ತಾ ಇಲ್ಲ, ನಿನ್ನ ತಲೆ ಬುಡವನ್ನು ನಾನು ನೋಡ್ತಾ ಇಲ್ಲ ಅಂತ ಅರ್ಜುನ ಹೇಳಿದಾಗ ನಮಗೆ ಏನು ಭಾವನೆ ಬಂದಿತ್ತು? ಯದ್ಯಪಿ ತಲೆ ಬುಡ ಇದೆ, ಆದರೆ ಅರ್ಜುನ ಕಂಡಿಲ್ಲ, ಅರ್ಜುನನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೀಗೆ ಭಾವನೆ ಬಂದಿತ್ತು. ಅಂತೂ ಆದಿ ಅಂತ್ಯ ಉಂಟು, ಅರ್ಜುನ ಮಾತ್ರ ಕಾಣಲಿಕ್ಕೆ ಅಸಮರ್ಥ ಎನ್ನುವ ಭಾವನೆ ಬಂದಿತು. ಆ ಭಾವನೆ ಬಂತೋ ತಪ್ಪು. ಯಾಕೆ? ಅದು ಅನಂತ ರೂಪ. ಅನಂತ ರೂಪ ಅಂತ ಆದ್ಮೇಲೆ ಇದು ಆದಿ ಇದು ಅಂತ್ಯ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾವುದಕ್ಕೆ ಆದಿ ಅಂತ್ಯ ಅಂತ ಹೇಳಲಿಕ್ಕೆ ಹೋದೆವೋ ಅದು ಅನಂತ ಅಲ್ಲ. ಈಗ ಅನಂತ ರೂಪ ಅಂತ ಅರ್ಜುನ ಇಲ್ಲಿ ಹೇಳುವ ಮೂಲಕ ಏನಂದ ಅಂತಂದ್ರೆ, ನಾನು ನೋಡಿಲ್ಲ ಅಂತ ಅಷ್ಟೇ ವಿನಃ ಅದಕ್ಕೆ ಆದಿ ಅಂತ್ಯ ಉಂಟು ಎನ್ನುವ ಅರ್ಥ ಬರುವುದಿಲ್ಲ. ಹಿಂದಿನ ಶ್ಲೋಕದಲ್ಲಿ ಆ ಅರ್ಥ ಬರುವ ಪ್ರಸಂಗ ಇದೆ. ನಾನು ಕಂಡಿಲ್ಲ, ನನಗೆ ಹೇಳಲಿಕ್ಕಾಗೋಲ್ಲ, ನನಗೆ ಹೇಳಲಿಕ್ಕೆ ಆಗೋಲ್ಲ ಎಂದಾಕ್ಷಣಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ನಾನು ಕಂಡಿಲ್ಲ ಅಂತ ಅರ್ಜುನ ಹೇಳುವಾಗ, ಯದ್ಯಪಿ ಉಂಟು ಆದಿ ಅಂತ್ಯ, ಆದರೆ ಅರ್ಜುನ ಮಾತ್ರ ಕಂಡಿಲ್ಲ ಅಷ್ಟೇ, ಅವನಿಗೆ ಸಾಮರ್ಥ್ಯ ಇರಲಿಲ್ಲ ಕಾಣಲಿಕ್ಕೆ, ಆದ್ದರಿಂದ ಕಂಡಿಲ್ಲ ಅಂತ ವಿಪರೀತ ಅರ್ಥ ಆಗುವ ಸಂದರ್ಭ ಇದ್ದದ್ದನ್ನು ಇಲ್ಲಿ ಕೃಷ್ಣ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ವಿಪರೀತ ಭಾವನೆಯನ್ನು ತೆಗೆದು ಬಿಟ್ಟ. ಇಲ್ಲಿ ಎಷ್ಟು ಹೇಳಿದ್ದು ಅರ್ಜುನ, ನಾನು ನೋಡಿಲ್ಲ ಎನ್ನುವ ಶಬ್ದ ಇಲ್ಲಿ ಹೇಳಲೇ ಇಲ್ಲ, ಮತ್ತೇನಂದ, ಆದಿ ಅಂತ್ಯ ಇಲ್ಲ ಅಂತಲೇ ಅಂದುಬಿಟ್ಟ. ಆದಿ ಅಂತ್ಯ, ತ್ವಯಾ ತತಂ ವಿಶ್ವಂ, ನಿನ್ನಿಂದ ಜಗತ್ತು ವ್ಯಾಪ್ತವಾಗಿದೆ, ನಿನ್ನಿಂದ ವಿಶ್ವ ವ್ಯಾಪ್ತವಾಗಿದೆ. ವಿಶ್ವ ಶಬ್ದಕ್ಕರ್ಥ ಏನು? ವಿಶ್ವ ಶಬ್ದಕ್ಕೆ ಸಮಗ್ರ ಅಂತ ಅರ್ಥ. ನಿನ್ನಿಂದ ಸಮಗ್ರವು ವ್ಯಾಪ್ತವಾಗಿದೆ. ನಮ್ಮಲ್ಲಿ ವಿಶ್ವ ಅಂದ್ರೆ ಎಷ್ಟು ತಲೆಯೊಳಗೆ ನಿಲ್ಲುತ್ತೆ ಗೊತ್ತಾ? ಬ್ರಹ್ಮಾಂಡ ಅಷ್ಟು ಮಾತ್ರ ನಿಲ್ಲುತ್ತೆ. ಅದರ ಹೊರಗಿರತಕ್ಕಂತಹ ಪ್ರಜ್ಞೆಗೆ ನಮ್ಮ ತಲೆ ಓಡೋಲ್ಲ. ಅದಕ್ಕೆ ವಿಶ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಜಗತ್ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗು ಬ್ರಹ್ಮಾಂಡದ ಹೊರಗು, ಏನು? ತ್ವಯಾ
ಸತತಂ, ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಬ್ರಹ್ಮಾಂಡದ ಒಳಗೋ ಇಷ್ಟೇ ದೂರ ಅಂತ ಅಳತೆ ಮಾಡಬಹುದು. ಬ್ರಹ್ಮಾಂಡದ ಒಳಗೆ ಇಷ್ಟೇ ಉದ್ದ ಇಷ್ಟೇ ಅಗಲ ಅಂತ ಅಳತೆ ಮಾಡಬಹುದು. ಬ್ರಹ್ಮಾಂಡದ ಹೊರಗೆ ಎಷ್ಟು ಉದ್ದ ಎಷ್ಟು ಅಗಲ ಯಾರು ಅಳತೆ ಮಾಡಿದ್ದಾರೆ? ಇಲ್ಲ. ಹಾಗಾದ್ರೆ ಬ್ರಹ್ಮಾಂಡದ ಹೊರಗೆ ಅಳತೆಗೆ ಸಿಗುವುದಿಲ್ಲ. ಅಂತಹ ಬ್ರಹ್ಮಾಂಡದ ಹೊರಗೂ ನಿನ್ನ ರೂಪ ವ್ಯಾಪಿಸಿದೆ ಅಂದ್ರೆ ನಿನ್ನ ರೂಪದ ಅಳತೆ ಸಿಗೋಲ್ಲ. ಹಿಂದಿನ ಶ್ಲೋಕದಲ್ಲಿ ಇರಬಹುದು ಆದಿ ಅಂತ್ಯಾಂತ ವಿಪರೀತ ಜ್ಞಾನ ಬಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ತೆಗೆಯುವುದು. ಅದಕ್ಕೆ ಹೇಳಿದ್ದನ್ನೇ ಹೇಳುವುದು. ಇಲ್ಲದೆ ನಿಮ್ಮಲ್ಲಿ ತುಂಬ ಜನ ಎಣಿಸುವುದುಂಟು, ಏನು ಸ್ವಾಮಿಗಳು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ, ನೋಡಿಕೊಂಡು ಬಂದದ್ದು ಏನಾದರೂ ಕಮ್ಮಿ ಆಗಿದ? ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದ್ರೆ ಪ್ರಿಪರೇಷನ್ ಅಂತಂತೀರಲ್ಲ, ಪ್ರಾಯಶಃ ಸಿದ್ಧತೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಕಾಣುತ್ತೆ. ಆದ್ರಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಹೇಗಾದರೂ 7 ಗಂಟೆ ದೂಡೋಣ ಅಂತ ಹೇಳ್ತಾ ಇದ್ದಾರೋ ಏನೋ. ಇಲ್ಲ, ಮತ್ತೆ ನಾನು ಹೇಳಿದ್ರಲ್ಲಿ ಏನಾದರೂ ಯಾರಿಗಾದರೂ ಒಬ್ಬನಿಗೆ ಅದರಲ್ಲಿ ತಪ್ಪು ಭಾವನೆ ಬಂದರೆ ಸಾಕಂತೆ, ಹೇಳಿದವರಿಗೆ ಗೋವಿಂದ. ಅದಕ್ಕೋಸ್ಕರ ಹೇಳಿದ್ದನ್ನೇ ಪುನಃ ಪುನಃ ನಾನಾ ರೀತಿಯಲ್ಲಿ ಹೇಗೆ ಹೇಳಿದ್ರೆ ಸರಿಯಾದ ತಿಳುವಳಿಕೆ ಬಂದೀತು ಎನ್ನುವ ಧಾಟಿಯನ್ನು ವೇದವ್ಯಾಸ ದೇವರು ತಾನು ಭಗವದ್ಗೀತೆಯ ಮೂಲಕ ಸಮಾಜಕ್ಕೆ ಕೊಟ್ಟಿದ್ದಾರೆ. ಯದ್ಯಪಿ ಹಿಂದೆ ಹೇಳಿದ್ರಿಂದಲೂ ಕೂಡ ಅರ್ಥ ಆಗುವುದಷ್ಟೇ. ಏನು ಅಂತ, ಕೃಷ್ಣನ ರೂಪಕ್ಕೆ ವಿಶ್ವರೂಪಕ್ಕೆ ಆದಿ ಅಂತ್ಯ ಇಲ್ಲ ಅಂತಲೇ ಅರ್ಥ ಆಗುವುದು. ಆದರೂ ಚೂರು ವಿಪರೀತವಾಗಿ ಅರ್ಥ ಆಗುವ ಪ್ರಸಂಗ ಇದ್ದರೆ ಅದನ್ನು ತ್ವಯಾ ತತಂ ವಿಶ್ವಂ ಅರ್ಜುನ ಹೇಳುವ ಮೂಲಕ ನಾನು ನೋಡಿದ್ದೇನೆ ನಾನು ಬಿಟ್ಟಿದ್ದೆ ಅನ್ನೋದನ್ನು ಯಾವುದನ್ನು ಸೇರಿಸದೆ ತ್ವಯಾ ತತಂ ವಿಶ್ವಂ ಹೇ ಅನಂತ ರೂಪ. ಇಲ್ಲಿ ಮತ್ತೊಂದು ಹೇಳಿದ, ಹೇ ಅನಂತ ರೂಪ, ಎಚ್ಚರಿಕೆಯಿಂದ ಇಟ್ಟುಕೊಂಡು ಅರ್ಜುನ ಮಾತಾಡ್ತಾ ಇದ್ದಾನೆ. ಹೇ ಅನಂತ ರೂಪ, ಏನು ಅನಂತ ರೂಪ ಅಂದ್ರೆ ಅಲ್ಲಿ ಕಾಲರೂಪ. ನಿನ್ನೆ ಒಂದು ಮಾತು ಹೇಳಿದ್ದ ಅರ್ಜುನನಿಗೆ, ಏನು ನಿನ್ನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು ಅಂತಂದಾಗ ಭೀಮಸೇನ ಧರ್ಮರಾಜ ನಕುಲ ಸಹದೇವರು ಇವರನ್ನೆಲ್ಲ ಬಿಟ್ಟು ಮತ್ತೆ ಎಲ್ಲರನ್ನು ಕೂಡ ನಾನು ಸಂಹಾರ ಮಾಡುತ್ತೇನೆ ಅಂತ ಒಂದು ಮಾತನ್ನು ಕಾಲರೂಪ ಹೇಳಿದ್ದಲ್ವೋ. ಅರ್ಜುನ ಈ ದಿವಸ ಅದಕ್ಕೆ ತಿದ್ದುಪಡಿ ಕೊಡ್ತಾ ಇದ್ದಾನೆ. ನೀನು ನಮ್ಮನ್ನು ಬಿಟ್ಟು ಅಂತ ಹೇಳಿದ್ದು ತತ್ಕಾಲಕ್ಕೆ ಮಾತ್ರ, ನಿನ್ನನ್ನೊಂದು ಬಿಡ್ತೇನೆ ಮತ್ತೆ ಯಾರನ್ನು ಬಿಡೋಲ್ಲ. ಏನರ್ಥ? ನಿನ್ನನ್ನು ಕೊನೆಗೆ ಕಬಳಿಸ್ತೇನೆ ಅಂತ ಅರ್ಥ ಅಷ್ಟೇ. ಮತ್ತೆ ನೀನು ಬದಿಗೆ ನಿಲ್ಲ, ಮೊದಲು ಈ ಹುಡುಗರನ್ನು ವಿಚಾರ ಮಾಡ್ತೇನೆ ಅಂತ ಅಧ್ಯಾಪಕ ಒಬ್ಬ ಹುಡುಗನನ್ನು ಬದಿಗೆ ನಿಲ್ಲಿಸಿ ಬಾಕಿಯವರನ್ನು ವಿಚಾರ ಮಾಡಿ ಅವರಿಗೆಲ್ಲ ಎರಡೆರಡು ಹೊಡೆತ ಕೊಟ್ಟ. ಆವಾಗ ನೀನು ಬದಿಗೆ ನಿಲ್ಲು ಅಂತ ಹೇಳಿಸಿಕೊಂಡ ವಿದ್ಯಾರ್ಥಿ ಭೇಷ್ ಅಂತ ಅನ್ನೋದ ನನಗೆ ಕೊನೆಗೆ ಉಂಟು ಕಾಣುತ್ತೆ ಅಂತ ಎಣಿಸ್ತಾನೆ. ಸಹಜ ತಾನೆ, ನಿನ್ನನ್ನು ಬಿಟ್ಟು ಇವರನ್ನು ವಿಚಾರ ಮಾಡ್ತೇನೆ ಮೊದಲೀಗ, ನಿನ್ನನ್ನು ಬಿಟ್ಟು ಇವರನ್ನು ಈಗ ವಿಚಾರ ಮಾಡ್ತೇನೆ ತಂದಾಗ ಹುಡುಗ, ಆದ್ರೆ ನನಗೆ ಕೊನೆಯ ವಿಚಾರಣೆ, ಎಚ್ಚರಿಕೆಯಲ್ಲಿರಬೇಕು ಅಲ್ವೋ. ಅದೇ ಧಾಟಿಯಲ್ಲಿ ಕೃಷ್ಣ ಹೇಳಿದ್ದು, ನಿನ್ನನ್ನು ಬಿಟ್ಟು ನಿಮ್ಮನ್ನು 5 ಜನರನ್ನು ಬಿಟ್ಟು ಇವರನ್ನೆಲ್ಲ ಕಬಳಿಸ್ತೇನೆ ಅಂತ ಕೃಷ್ಣ ಹೇಳಿದ್ದಕ್ಕೆ ಅರ್ಜುನಿಗೆ ಆವಾಗಲೇ ಅರ್ಥ ಆಗಿದೆ, ನಮ್ಮನ್ನು ಕೊನೆಗೆ ಕಬಳಿಸ್ತಾನೆ ಅಂತ ಅಷ್ಟೇ. ಅದನ್ನೇ ಅರ್ಜುನ ಈಗ ಚಿತ್ರೀಕರಿಸಿದ. ನೀನು ಅನಂತ ರೂಪ ಅಂತ ಒಂದು ಶಬ್ದದಿಂದ ಚಿತ್ರೀಕರಿಸಿದ. ಏನು ಅನಂತ ರೂಪ ಅಂದ್ರೆ ಮೇಲ್ನೋಟದ ಅರ್ಥ ಗೊತ್ತು. ಏನು ಅಂತ್ಯ ಇಲ್ಲದ ರೂಪವುಳ್ಳವನು ಅನಂತ ರೂಪ ಅಂತ ಮೇಲ್ನೋಟದ ಅರ್ಥ ಗೊತ್ತು. ಇನ್ನೊಂದೇನು ಗೊತ್ತಾ? ಅನನಿಗೂ ಅಂತವನ್ನು ಕೊಡುವ ರೂಪವುಳ್ಳವನೇ ಅನಂತ ರೂಪ. ಅನ ಅಂದ್ರೆ ಮುಖ್ಯ ಪ್ರಾಣ ಅಂತ ಹೆಸರು ತಾನೆ, ಅನ ಅಂತೇಳಿ ಮುಖ್ಯ ಪ್ರಾಣನ ಹೆಸರು ತಾನೆ. ಅನನಿಗೂ ಅಂತವನ್ನು ರೂಪಯತಿ ಇತಿ ಅನಂತ ರೂಪ, ಮುಖ್ಯ ಪ್ರಾಣನಿಗೂ ಮರಣವನ್ನು ರೂಪಿಸುವವನೇ. ಹುಟ್ಟಿದ್ಕೊಳ್ಳಿ ಎಲ್ಲರದ್ದು ಜಾತಕ ಮಾಡುವವ ನೀನೆ, ಆಮೇಲೆ ನಾವು ಜ್ಯೋತಿಷ್ಕರ ಹತ್ರ ಕೊಡೋದು. ಏನಂತ ಜಾತಕ ಮೊದಲು ಮಾಡುವವ ಅವನೇ. ಜಾತಕದಲ್ಲಿ ಮೊದಲು ನಮೂದಿಸುವುದು ಏನು ಗೊತ್ತಾ? ಮೊದಲು ಏನನ್ನು ನಮೂದಿಸ್ತಾನೆ ಗೊತ್ತಾ? ಇಂಥ ದಿವಸ ಸಾಯ್ತಿ ಅಂತ ನಮೂದಿಸ್ತಾನೆ ಅಷ್ಟೆ. ಆದ್ರಿಂದಲೇ ನಮ್ಮಲ್ಲಿ ಜ್ಯೋತಿಷ್ಕರು ನೀನು ಇಂಥ ದಿವಸ ಸಾಯ್ತಿ ಅಂತ ಹೇಳೋಲ್ಲ, ಯಾಕೆ ದೇವರೇ ಹೇಳಿ ಆಗಿದೆ ಅಂತ. ಮತ್ತೆ ನಾವು ಏನು ಹೇಳುದು? ನಮ್ಮ ಜ್ಯೋತಿಷ್ಕರು ಏನು ಹೇಳುದು? ದೇವರು ಏನು ಹೇಳಲಿಲ್ಲ ಅದನ್ನು ಹೇಳುದು. ನಿನಗೆ ಸಂಪತ್ತು ಬರುತ್ತೆ ಸಂತತಿ ಬರುತ್ತೆ ಅಂತ ಅದನ್ನು ದೇವರು ಹೇಳಿರಲ್ಲ, ಇವ ಹೇಳ್ತಾನೆ. ದೇವರೇನು ಹೇಳ್ತಾನೆ? ನಿನಗೆ ಇಂಥ ದಿವಸ ಸಾವು ಅಂತ ದೇವರು ಬರೆದಿಟ್ಟಿರ್ತಾನೆ. ಹಾಗಾದ್ರೆ ತಾನು ಸೃಷ್ಟಿ ಮಾಡಿದ ಮುಖ್ಯ ಪ್ರಾಣನಿಗೂ ಕೂಡ ಮರಣವನ್ನು ರೂಪಿಸುವವನೇ. ಅನನಿಗೆ ಅಂತವನ್ನು ರೂಪಯತೀತಿ ಅನಂತ ರೂಪ. ಅನನಿಗೆ ಮುಖ್ಯ ಪ್ರಾಣನಿಗೆ ಪ್ರಾಣ ಪರಸ್ಯಾಂ ದೇವತಾಯಾಮ್ ಸಹ ಅಧ್ಯಕ್ಷೆ, ಅಧ್ಯಕ್ಷ ಅಂದ್ರೆ ಭಗವಂತ,
ಸಹ ಮುಖ್ಯ ಪ್ರಾಣ ಅಧ್ಯಕ್ಷೆ ಭಗವಂತನಲ್ಲಿ ಸೇರ್ತಾನೆ. ಎಲ್ಲ ದೇವತೆಗಳು ಚಿಕ್ಕ ದೇವತೆಗಳು ದೊಡ್ಡವರಲ್ಲಿ, ಅವರು ತಮ್ಮಕ್ಕಿಂತ ದೊಡ್ಡವರಲ್ಲಿ, ಹೀಗೆ ತಾನೆ ಅವರಿಗೆಲ್ಲ. ಹಾಗೆ ಎಲ್ಲ ಎಲ್ಲಿ ಸೇರ್ತಾರೆ? ಮುಖ್ಯ ಪ್ರಾಣನಲ್ಲಿ ಸೇರ್ತಾರೆ. ಮುಖ್ಯ ಪ್ರಾಣ ಪರಸ್ಯಾಂ ದೇವತಾಯಂ, ಮುಖ್ಯ ಪ್ರಾಣ ಭಗವಂತನಲ್ಲಿ ಸೇರಿಬಿಟ್ಟ, ಮುಖ್ಯ ಪ್ರಾಣನನ್ನು ಭಗವಂತ ನುಂಗಿದ. ಹಾಗಾದ್ರೆ ಯಾವ ಮುಖ್ಯ ಪ್ರಾಣನಿಗೂ ಕೂಡ ನೀನು ಮರಣವನ್ನು ರೂಪಿಸ್ತೀಯೋ ಕಾಲ ಅಂತವರಾಗ ನಾವು ಉಳಿತೇವಾ ಅಂತ ಅರ್ಜುನ ಒಬ್ಬ ಭೀಮಸೇನನ ಬಗ್ಗೆ ಮರಣವನ್ನು ಸೂಚನೆ ಮಾಡಿದ. ಹೇ ಅನಂತ ರೂಪ, ಅನನಿಗೂ ಅಂತ್ಯವನ್ನು ನಾಶವನ್ನು ಕೊಡತಕ್ಕಂತಹ ರೂಪವುಳ್ಳ ಕೃಷ್ಣನೇ ಎಂತ ಕಾಲರೂಪಿ ಭಗವಂತನನ್ನು ಸ್ತೋತ್ರ ಮಾಡಿ ಕೊನೆಗೆ ಭಗವಂತನ ಮಾತನ್ನೂ ಕೂಡ ಈಗ ನಡೆಸಿಕೊಡ್ತಾನೆ. ಏನು ಅಂತ, ತ್ವಂ ವಾಯು ತ್ವಂ ಯಮ, ವಾಯು ಯಮ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ಪ್ರಪಿತಾಮಹಶ್ಚ. ಅರ್ಜುನ ಕಾಲರೂಪವನ್ನು ನೋಡಿ ಏಕಾದಶ ಅಧ್ಯಾಯದಲ್ಲಿ ಹೊಗಳುವ ಕ್ರಮ. ಯಮ ವಾಯು ಯಮ, ಅರ್ಥ ಆಯ್ತಲ್ಲ, ದೇವರನ್ನೇ ನೋಡಿ ಅಂತ ಇದ್ದಾನೆ. ನೀನೇ ವಾಯು, ನೀನೇ ಯಮ, ನೀನೇ ಅಗ್ನಿ, ನೀನೇ ವರುಣ, ನೀನೇ ಶಶಾಂಕ, ನೀನೇ ಪ್ರಜಾಪತಿ, ನೀನೇ ಪ್ರಪಿತಾಮಹ. ಏನರ್ಥ? ಇವರೆಲ್ಲ ನಿನ್ನಲ್ಲಿದ್ದಾರೆ ಅಂತ ಒಂದು ಅರ್ಥ. ಇವರೆಲ್ಲ ಈ ಶಬ್ದಗಳಿಂದ ಪ್ರತಿಪಾದ್ಯರಾದ ವಾಯುವೇ ಮೊದಲಾದ ದೇವತೆಗಳಿದ್ದಾರಲ್ಲ, ಇವರೆಲ್ಲ ನಿನ್ನಲ್ಲಿದ್ದಾರೆ ಅಂತ ಒಂದರ್ಥ. ಈ ಶಬ್ದಗಳಿಂದ ನಿಜವಾಗಿ ಹೇಳಲ್ಪಡುವವ ನೀನೇ ಅಂತ ಮತ್ತೊಂದರ್ಥ. ವಾಯು ನಿನ್ನಲ್ಲಿದ್ದಾನೆ. ಯಾವ ಐದು ಜನ ಪಾಂಡವರು ಉಳಿತಾರೆ ಅಂತ ಕೃಷ್ಣ ಹೇಳಿದ್ನೋ ತ್ವಾಮೃತೆ ಅಂತ ಹೇಳುವಾಗ, ಐದು ಜನ ಪಾಂಡವರನ್ನು ಬಿಟ್ಟು ಮತ್ತೆ ಎಲ್ಲರನ್ನೂ ಕಬಳಿಸ್ತೇನೆ ಅಂತ ಏನು ಹೇಳಿದ್ನೋ ಆ ಐದು ಜನರನ್ನು ಅರ್ಜುನ ಈ ದಿವಸ ಕಾಲರೂಪದಲ್ಲಿ ನೋಡ್ತಾ ಇದ್ದಾನೆ. ಆದ್ರಿಂದ ಆ ರೀತಿ ಹೊಗಳಿದ ಕೃಷ್ಣ. ತ್ವಾಮಪಿ ಅಂತ ಹೇಳುವಾಗ ನಿನ್ನನ್ನೂ ಬಿಟ್ಟಿದ್ದೇನೆ ಅಂತಂದಾಗ ಬೇರೆಯವರು ಸೇರಿದ್ರಲ್ಲ, ಬೇರೆಯವರು ಅಂತಂದ್ರೆ ನಾಲ್ಕು ಜನ ಪಾಂಡವರು ಮಾತ್ರ ಅಲ್ಲ, ಇನ್ನೂ ಇದ್ದಾರೆ, ಇನ್ನೂ ಅದರಲ್ಲಿ ಸೇರಿಸಬೇಕು. ಕೃಪಾಚಾರ್ಯರನ್ನು ಸೇರಿಸಬೇಕು, ಆಚಾರ್ಯ ಅಶ್ವತ್ಥಾಮರನ್ನು ಸೇರಿಸಬೇಕು. ಅಲ್ಲ, ಕೃತವರ್ಮನು ಉಳಿದಿದ್ದಾನಲ್ವೋ ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ಕೃತವರ್ಮ ಯಾದವ, ಸಹಜವಾಗಿ ಇರಲಿಕ್ಕೆ ಇದವ, ಸಾಯ್ಲಿಕ್ಕೆ ಬಂದವ ಅಲ್ಲ. ಸಾಯ್ಲಿಕ್ಕಿದ್ದವರು ಇದು 18 ಅಕ್ಷೋಹಿಣಿ ಮಾತ್ರ, ಈ ಅಣ್ಣ ತಮ್ಮಂದಿರ ಅನುಯಾಯಿಗಳು ಮಾತ್ರ ಸಾಯ್ಲಿಕ್ಕಿದ್ದವರು. ಕೃತವರ್ಮ ಯಾಕೆ ಬಂದ? ಕೃಷ್ಣ ಹೇಳಿದ ಆ ಪಕ್ಷಕ್ಕೆ ಹೋಗು ಅಂತಂದ, ಅಷ್ಟೇ ಬಂದ. ಅವರಿಗೆ ಸಹಾಯಕ್ಕಾಗಿ ನಿಂತ, ಸಹಾಯಕನಾಗಿ ನಿಂತ. ಯುದ್ಧ ಮುಗಿಯಿತು, ಎಲ್ಲ ಶತ್ರು. ಆ ಕೃಷ್ಣ, ಎಲ್ಲ ಮುಗಿಯಿತು, ಇನ್ನೇನು ಮಾಡಲಿಲ್ಲ, ಹೋಗು ದ್ವಾರಕೆಗೆ ಅಂತ ಕಳಿಸಿಕೊಟ್ಟ. ಸಾತ್ಯಕಿ ಸಾಯಲಿಲ್ಲ, ಕೃತವರ್ಮನೂ ಸಾಯಲಿಲ್ಲ, ಅವರಿಬ್ರು ಕೂಡ ಯಾದವರು, ಇಲ್ಲಿಗೆ ಸಹಾಯಕ್ಕೋಸ್ಕರ ಬಂದವರು. ಮತ್ತೆ ಎಲ್ಲರನ್ನೂ ಕೂಡ ಕೃಷ್ಣ ಕಬಳಿಸಿದ್ದಾನೆ. ಐದು ಜನ ಪಾಂಡವರು, ಮತ್ತೆ ಇಬ್ಬರು ಇಲ್ಲೇ ಹುಟ್ಟಿ ಬೆಳೆದವರು, ಇದಕ್ಕೋಸ್ಕರನೇ ಮೀಸಲಾಗಿ ಇದ್ದವರು. ಯಾರು? ಒಂದು ಕೃಪಾ, ಒಂದು ಅಶ್ವತ್ಥಾಮ. ಇವರಿಬ್ಬರೂ ಸತ್ತಿಲ್ಲ, ಮತ್ತೆಲ್ಲ ಸತ್ತಿದ್ದಾರೆ. ಹಾಗಾದ್ರೆ ಇಷ್ಟು ಜನರನ್ನು, ಏಳು ಜನರನ್ನು ಅರ್ಜುನ ಈ ದಿವಸ ಕಾಲರೂಪನಲ್ಲಿ ಕಂಡ. ವಾಯು ಗೊತ್ತು, ವಾಯು ಅಂತಂದ್ರೆ ಭೀಮಸೇನ ಅವತಾರ, ವಾಯುದೇವರ ಅವತಾರ. ಏನು ವಾಯು ಅಂತಂದ್ರೆ ವಾ ಮತ್ತೆ ಅಯ. ವಾ ಎನ್ನುವುದಕ್ಕೆ ಬಲವಾಚಕತ್ವಂ, ಅಯ ಎನ್ನುವುದಕ್ಕೆ ಜ್ಞಾನವಾಚಕತ್ವಂ. ವಾಯ ಅಂದರೆ ಬಲ ಮತ್ತೆ ಜ್ಞಾನ, ವಾಯು ಅಂದರೆ ಉತ್ತಮವಾದ ಬಲ ಮತ್ತೆ ಜ್ಞಾನ ಅಷ್ಟೆ. ಯಾರ ಜ್ಞಾನಕ್ಕೆ ಪ್ರತಿಸ್ಪರ್ಧಿ ಇಲ್ಲವೋ, ಯಾರು ಎದುರಿಗೆ ನಿಂತ ಅಂತಂದ್ರೆ ಎಲ್ಲರೂ ಕೂತ್ಕೊಳ್ಬೇಕೋ ಅಂತವನದ್ದೇ ಬಲ ಮತ್ತೆ ಜ್ಞಾನ. ಯಾರದು? ದೇವರನ್ನು ಬಿಟ್ಟರೆ, ಮುಕ್ತ ವರ್ಗವನ್ನು ಬಿಟ್ಟರೆ, ಮುಕ್ತ ವರ್ಗ ಅಂದ್ರೆ ನಿತ್ಯ ಮುಕ್ತ ವರ್ಗವನ್ನು ಬಿಟ್ಟರೆ, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ, ಮತ್ತೆ ಸಾಟಿ ಇಲ್ಲದ ಬಲ ಜ್ಞಾನ ಉಳ್ಳವನೇ ಉಳ್ಳವನನ್ನು ವಾಯು ಎನ್ನುವ ಶಬ್ದದಿಂದ ಕರೆದರು. ಹಾಗಾದ್ರೆ ಭೀಮಸೇನಾಯ್ತಾ? ತ್ವಂ ವಾಯು, ತ್ವಂ ವಾಯು ಅಂತಂದ್ರೆ ನಿನ್ನಲ್ಲಿ ಭೀಮನನ್ನು ಕಾಣ್ತಾ ಇದ್ದೇನೆ. ಋತೆ ಮೊದಲದ್ದುಂಟಲ್ಲ, ನಿನ್ನಲ್ಲಿ ಭೀಮನನ್ನು ಕಾಣ್ತಾ ಇದ್ದೇನೆ. ಆಮೇಲೆ ಯಮಃ, ಸ್ಪಷ್ಟ ಶಬ್ದಗಳು ಇವುಗಳೆಲ್ಲ, ನಾವಿದಕ್ಕೆ ಪ್ರತ್ಯೇಕ ಅರ್ಥ ಮಾಡಬೇಕಾಗಿಲ್ಲ. ಸ್ವಯಂ ಯಮನೇ ಧರ್ಮರಾಜನಾಗಿ ಅವತಾರ ಮಾಡಿದ್ದು ಯಮಃ. ಯಮ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಗೊತ್ತು. ಏನು? ನಮ್ಮನ್ನೆಲ್ಲ ಕೊಲ್ಲುವವ. ಅಲ್ಲ ಅಲ್ಲ, ಮತ್ತೆ ಯಮ ಶಬ್ದಕ್ಕರ್ಥ ಯಾರು ವಿಶ್ರಾಂತಿ ಕೊಡ್ತಾನೋ ಅವನನ್ನು ಯಮ ಅಂತ ಕರೀದು. ಯಮ ಉಪರಮೆ, ಉಪರಮ ಅಂದ್ರೆ ವಿಶ್ರಾಂತಿ, ವಿಶ್ರಾಂತಿ ಕೊಡುವವನನ್ನು ಯಮ ಎನ್ನುವ ಶಬ್ದದಿಂದ ಕರೆದಿದ್ದಾರೆ ಅಲ್ವೋ? ಸರಿ ಉಂಟು. ಏನೋ ಬದುಕಿರುವಾಗ
ಆಚೆ ಓಡುವುದು ಈಚೆ ಓಡುವುದು, ಆ ಕೆಲಸ ಈ ಕೆಲಸ, ಅದು ಮುಗಿಯಲಿಲ್ಲ ಇದು ಮುಗಿಯಲಿಲ್ಲ ಅಂತ ಮುಗಿಯುವುದೇ ಇಲ್ಲ. ಒಂದು ದಿವಸ ಯಮ್ಮ ಬಂದ, ಬಾ ಸಾಕು ಇನ್ನು ಅವರು ಮಾಡಿಕೊಳ್ತಾರೆ, ನೀನು ಬಾ ನನ್ನ ಮನೆಯಲ್ಲಿ ಕೂಡು ಅಂತ ಕೂಡಿಸಿಕೊಂಡ, ವಿಶ್ರಾಂತಿ ಕೊಟ್ಟ. ನಮಗೆ ವಿಶ್ರಾಂತಿ ಯಾವಾಗ ಹೇಳಿ? ನಿದ್ರೆಯಲ್ಲಿ ನಮಗೆ ವಿಶ್ರಾಂತಿ ಅಲ್ವೋ? ನಿದ್ರೆಯಲ್ಲಿ ಯಾವ ಚಟುವಟಿಕೆ ಇಲ್ಲ, ನಿದ್ರೆಯಲ್ಲಿ ನಮಗೆ ವಿಶ್ರಾಂತಿ ತಾನೆ. ಹಾಗಾದರೆ ಅದೇ ನಿದ್ದೆ, ಅದಕ್ಕೆ ಹಿಂದಿನಿಂದ ಒಂಚೂರು ಬಾಲ ಹಚ್ಚಿ, ಚಿರ ನಿದ್ರೆ ಆದರೆ ಭಾರಿ ವಿಶ್ರಾಂತಿ ಅಂತ ಅರ್ಥ. ಮತ್ತೇನಷ್ಟೇ, ಎಷ್ಟು ಸುಲಭ ಅರ್ಥ, ಬಹಳ ಪಕ್ಕ ಅರ್ಥ ಆಯ್ತಲ್ವ. ನಮಗೆ ಪೂರ ಅರ್ಥ ಆಗಬೇಕು, ನಾವೇ ಸಾಯ್ಬೇಕಷ್ಟೆ, ಮತ್ತೆ ಆ ಸಮಯ ಯಾವಾಗ ಬರುತ್ತೋ ಏನೋ ಯಾರು ಯಾರಿಗೆ ಗೊತ್ತು. ಹಾಗಾದ್ರೆ ನಿದ್ರೆ ಅಂದ್ರೆ ವಿಶ್ರಾಂತಿ, ಚಿರ ನಿದ್ರೆ ಅಂದ್ರೆ ಶಾಶ್ವತ ವಿಶ್ರಾಂತಿ. ಚಿರ ನಿದ್ರೆ ಕೊಡುವವ ಯಾರು? ಯಮ. ಹಾಗಾದ್ರೆ ಯಮ ಅಂದ್ರೆ ಏನಾಯ್ತು? ವಿಶ್ರಾಂತಿ ಕೊಡುವವ ಅಂತ ಅರ್ಥ. ನೀನು ಯಮ, ನಿನ್ನಲ್ಲಿ ಯಮ ಇದ್ದಾನೆ, ವಿಶ್ರಾಂತಿ ಕೊಡತಕ್ಕಂತಹ ವ್ಯಕ್ತಿ ನಿನ್ನಲ್ಲಿ ಇದ್ದಾನೆ. ಧರ್ಮರಾಜ ಪ್ರತಿಯೊಬ್ಬರಿಗೂ ಕೂಡ ವಿಶ್ರಾಂತಿ ಕೊಡುತ್ತಿದ್ದಂತೆ. ಏನು ಸಾಕು ನೀವೆಲ್ಲ ಇರಿ, ಪಾಪ ನಿಮ್ಮಂತೂ ಯುದ್ಧ ಮಾಡಿಸ್ಲಿಕ್ಕೆ ನನಗೆ ಸಂಕೋಚ ಆಗುತ್ತೆ ಅಂತ ಹೀಗೆಲ್ಲ ಧರ್ಮರಾಜ ಹೇಳ್ತಾ ಬಂದವ, ಸಂದರ್ಭದಲ್ಲಿ ಹೇಳ್ತಾ ಬಂದವ. ಹೇಗೆ ಹೇಳ್ತಾ ಬಂದ? ಸುಮ್ಮನೆ 14 ವರ್ಷ ಆದಮೇಲೆ, 13 ವರ್ಷ ಆದಮೇಲೆ ಊರಿಗೆ ಹೋಗುವುದು, ಅವನ ಹತ್ರ ರಾಜ್ಯ ಕೇಳುವುದು, ಅವ ಕೊಡದಿರುವುದು, ನಾವು ಜಗಳ ಮಾಡುವುದು, ನಮಗೋಸ್ಕರ ಬಹಳಷ್ಟು ಜನ ಹೋರಾಡುವುದು, ವಿಶ್ರಾಂತಿ ಇಲ್ಲದಿರುವುದು, ಆದ್ರಿಂದ ಆ ರಾಜ್ಯದ ತಂಟೆನೇ ಬೇಡ, ಊರಿಗೆ ಹೋಗುವುದು ಬೇಡ, ಕಾಡಲ್ಲೇ ಇರೋಣ ಅಂತ ಸಿದ್ಧಾಂತ ಮಾಡಿದವ ಧರ್ಮರಾಜ. ಹಾಗಾದ್ರೆ ಧರ್ಮರಾಜ ಆ ರೀತಿ ಸಿದ್ಧಾಂತದ ಮೂಲಕ ಜನಗಳಿಗೆಲ್ಲ ವಿಶ್ರಾಂತಿ ಕೊಡ್ಲಿಕ್ಕೆ ಬಯಸಿದವ. ಆದ್ದರಿಂದ ಧರ್ಮರಾಜನಿಗೆ ಯಮಧರ್ಮರಾಜ ಅಂತ ಹೆಸರು. ಅಂತಹ ಯಮನನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ, ಅಂತಹ ಧರ್ಮರಾಜನನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ, ಭೀಮನನ್ನು ಕಾಣ್ತಾ ಇದ್ದೇನೆ, ಧರ್ಮರಾಜನನ್ನು ಕಾಣ್ತಾ ಇದ್ದೇನೆ, ಇನ್ನು ಅಗ್ನಿಯನ್ನು ಕಾಣ್ತಾ ಇದ್ದೇನೆ. ಅಗ್ನಿ ಅಂತ ಅರ್ಜುನ ಹೇಳಿಕೊಂಡದ್ದು ತನ್ನನ್ನು, ಅಗ್ನಿಯನ್ನು ಕಾಣ್ತಾ ಇದ್ದೇನೆ. ಏನು ಅಗ್ನಿ ಅಂದ್ರೆ ಏನು? ಅದೇನೋ ಅರ್ಜುನ ತನ್ನನ್ನು ಅಗ್ನಿ ಅಂತ ಹೇಳಿಕೊಂಡ, ಅದು ಅರ್ಜುನನಿಗೂ ಅಗ್ನಿಗೂ ತುಂಬಾ ನಂಟು. ಆದ್ದರಿಂದ ಹೇಗೆ ರಾಮಚಂದ್ರನಿಗೆ ಮಕ್ಕಳಾಗಿ ಹುಟ್ಟಿದ್ದು ಲವಕುಶರು ಇಂದ್ರಾಗ್ನಿಗಳು, ಅರ್ಜುನ ಬ್ರಾಹ್ಮಣನ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಅಸಾಧ್ಯ ಆದ, ಅರ್ಜುನ ಜಯದ್ರಥನ ತಲೆಯನ್ನು ಸಾಯಂಕಾಲದ ಒಳಗೆ ಉರುಳಿಸಲಿಕ್ಕೆ ಅಸಮರ್ಥನಾದ, ಆ ಸಂದರ್ಭದಲ್ಲೆಲ್ಲ ಅರ್ಜುನ ಮಾಡಿದ ಪ್ರತಿಜ್ಞೆ, ನಾನು ಬೆಂಕಿಗೆ ಬೀಳ್ತೇನೆ, ಬಾವಿಗೆ ಹರ್ತೇನೆ ಅಂತಂದಿಲ್ಲ, ಬೆಂಕಿಗೆ ಬೀಳ್ತೇನೆ ಅಂತಂದ. ಸೀತೆಯ ಒಳಗೆ ಕೂತದ್ದು ಇದೇ ಅರ್ಜುನ, ಇದೇ ಇಂದ್ರ. ಮಾಯಾ ಸೀತೆಯ ಒಳಗೆ ಕೂತದ್ದು, ರಾವಣ ಅಪಹಾರ ಮಾಡಿಕೊಂಡು ಹೋಗಿರತಕ್ಕಂತಹ ಸೀತಾ ಪ್ರತಿಕೃತಿಯ ಒಳಗೆ ಕೂತದ್ದು ಇದೇ ಅರ್ಜುನ, ಇಂದ್ರನಾಗಿ ಕೂತದ್ದು. ಯಾಕೆ ನಾಳೆ ದಿವಸ ಸೀತೆ ಅಗ್ನಿಗೆ ಪ್ರವೇಶ ಮಾಡಲಿಕ್ಕಿದ್ದಾಳೆ ಎನ್ನುವ ಭಾವನೆಯೋ ಏನೋ. ಹಾಗಾದ್ರೆ ನಾವೆಲ್ಲ ಈ ದಿವಸ ಇಂದ್ರನಿಗೆ ಆಹುತಿಯನ್ನು ಕೊಡುವುದು ಅಗ್ನಿ ಮೂಲಕನೇ. ಆದ್ರಿಂದ ಅರ್ಜುನನಿಗೂ ಅಗ್ನಿಗೂ ಅಷ್ಟು ಸಖ್ಯ ಉಂಟು. ಆದ್ದರಿಂದ ಅರ್ಜುನ ಏನಂದ? ತನ್ನನ್ನು ಅಗ್ನಿ ಅಂತ ಅಂದುಕೊಂಡ. ನಿನ್ನಲ್ಲಿ ನಾನು ಅಗ್ನಿಯನ್ನು ಕಾಣ್ತಾ ಇದ್ದೇನೆ. ಇನ್ನೊಂದು, ಅಗ್ನಿ ಶಬ್ದದ ಅರ್ಥ ಗೊತ್ತಲ್ಲ, ಏನು? ಚಾಲನೆ ಇಲ್ಲದ ವಸ್ತುವಿಗೆ ಚಾಲನೆಯನ್ನು ಕೊಡತಕ್ಕಂಥದ್ದಕ್ಕೆ ಅಗ್ನಿ. ಗ ಅಗ ನ ಈ ಅಗ್ನಿ, ಅ ಗ ನ ಈ ಅಗ್ನಿ, ಆ ಅಂದ್ರೆ ಇಲ್ಲ. ಏನು ಗ ಅಂದ್ರೆ ಗಮನ, ಒಟ್ಟಿಗೇನಾಯ್ತು? ಅಗ ಅಂದ್ರೆ ಗಮನ ಇಲ್ಲ ಅಂತಾಯ್ತು. ಗಮನ ಇಲ್ಲ ಅಂದ್ರೂ ಚಟುವಟಿಕೆ ಇಲ್ಲ ಅಂದ್ರೂ ಒಂದೇ ಅರ್ಥ. ಸರಿ, ಚಟುವಟಿಕೆ ಇಲ್ಲದ್ದಕ್ಕೆ ಅಗ, ಚಟುವಟಿಕೆ ಇಲ್ಲದ್ದಕ್ಕೆ ನ, ಚಟುವಟಿಕೆಯನ್ನು ಕೊಡತಕ್ಕದ್ದು ಅಗ್ನ. ಈ ಲೋಕದಲ್ಲಿದ್ದ ಬೆಂಕಿಗಳನ್ನೆಲ್ಲ ಎಷ್ಟು ಕರೆಯುವುದು ಅಂತಂದ್ರೆ ಅಗ್ನ ಅಂತ ಅಷ್ಟೇ ಕರೆಯುವುದು. ಆದ್ರೆ ಅಗ್ನಿ ಅಂತ ಇಕಾರ ಯಾರಿಗೆ ಅಂದ್ರೆ ದೇವರಿಗೆ. ನಾವೆಲ್ಲ ಈ ವಸ್ತುಗಳಿಗೆ, ಚಟುವಟಿಕೆ ಇಲ್ಲದ ವಸ್ತುಗಳಿಗೆ ನಾವೇನೋ ಸ್ವಲ್ಪ ಚಟುವಟಿಕೆ ಕೊಟ್ಟೆವು. ಆದ್ರೆ ಅವುಗಳಿಗೆ ಚಟುವಟಿಕೆ ಕೊಡಬೇಕಲಿಕ್ಕೆ ಬೇಕಾದ ಚಟುವಟಿಕೆ ನಮಗೆ ಬರಬೇಕು ಭಗವಂತನಿಂದ, ಆದ್ರಿಂದ ಅಗ್ನಿ. ಆದ್ರಿಂದ ಲೋಕದಲ್ಲಿದ್ದಂತ ಬೆಂಕಿಗೂ ಅಗ್ನಿ ಅಂತ ಕರೆಯುವುದಂತೆ. ಸುಮ್ಮನೆ ಕೂತಿದ್ದೆವು ಅಲ್ವ, ಅಲ್ಲಿ ಬೆಂಕಿ ಬಿತ್ತು ಅಂತ ಅದ್ಕೊಳ್ಳಿ ಎದ್ಕೊಂಡು ಹೋಗಿಬಿಟ್ಟು, ಅಷ್ಟರ ತನಕ ಚಟುವಟಿಕೆ ಏನಿರ, ಸ್ತಬ್ಧರಾಗಿ ಕೂತು. ಈಗ ನಾವು ನನ್ನನ್ನು ಸೇರಿಸಿ ನಾವೆಲ್ಲ ಇಷ್ಟು ಜನ ಕೂತಿದ್ದೇವಲ್ಲ,
ಪಕ್ಕ ಇಲ್ಲೇ ಅದು ಬೆಂಕಿ ಬೀತು ಅಂತದಾಗ ಎಲ್ಲ ದಡಬಡ ದಡಬಡ ಓಡ್ಲಿಕ್ಕೆ. ಆದರೆ ಚಟುವಟಿಕೆ ಇಲ್ಲದ ನಮ್ಮಲ್ಲಿ ಚಟುವಟಿಕೆಯನ್ನು ಕೊಡತಕ್ಕಂಥದ್ದಕ್ಕೆ ಅಗ್ನಿ ಅಂತ ಹೆಸರು. ಅದು ಆರಂಭದ ಹಂತದ ಚಟುವಟಿಕೆ ಅಂತಾದರೆ ಅವನನ್ನು ಅಗ್ನಿ ಅಂತ ಕರೀತಾರೆ. ಅರ್ಜುನ ಅಗ್ನಿ ಯಾಕೆ ಗೊತ್ತಾ? ನಮ್ಮಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಮಲ್ಲಿ ಪ್ರವೃತ್ತಿ ಉಂಟಾಗಬೇಕಾದರೆ ಮೊದಲು ನಾವು ಆ ವಸ್ತುವಿನ ಬಗ್ಗೆ ಕೇಳಿಸಿಕೊಳ್ಳಬೇಕು. ಕೇಳಿಸಿಕೊಂಡ್ರೆ ಆ ವಸ್ತುವನ್ನು ನೋಡಬೇಕು ಅಂತಲೋ, ಮುಟ್ಟಬೇಕು ಅಂತಲೋ, ತಿನ್ನಬೇಕು ಅಂತಲೋ, ಪಡಿಬೇಕು ಅಂತಲೋ ಆಸೆ ಉಂಟಾಗುತ್ತೆ. ಆ ಕಡೆಗೆ ನಮ್ಮ ಗಮನ ಆಗುತ್ತೆ. ಹಾಗಾದ್ರೆ ಒಂದು ವಸ್ತು ನಮಗೆ ಬೇಕು ಅಂತ ಅಭಿಲಾಷೆ ಉಂಟಾಗಬೇಕಾದ್ರೆ ಆ ವಸ್ತುವಿನ ಬಗ್ಗೆ ಮೊದಲು ಶ್ರವಣ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಯಾವುದೇ ವಸ್ತುವಾಗಲಿ ನಮಗೆ ಬೇಕು ಅಂತ ತೋರ್ಬೇಕಾದ್ರೆ ಮೊದಲು ಆ ವಸ್ತುವಿನ ಬಗ್ಗೆ ಪರಿಚಯ ಆಗಬೇಕು. ಪರಿಚಯ ಆಗಬೇಕಾದ್ರೆ ಯಾರಾದ್ರೂ ಒಬ್ರು ಆ ವಸ್ತುವಿನ ಬಗ್ಗೆ ನಮಗೆ ಹೇಳಬೇಕು. ಹೇಳಿದ ಮೇಲೆ ನಮಗೆ ಆ ವಸ್ತುವಿನ ಪರಿಚಯ ಆಯಿತು. ಆಮೇಲೆ ಮುಟ್ಟಬೇಕೋ ಪಡೆಯಬೇಕೋ ತಿನ್ನಬೇಕು ಅಂತ ಅದಕ್ಕೆ ಬೇಕಾದ ಚಟುವಟಿಕೆ ಆರಂಭ ಆಯಿತು. ಅಂದ್ರೆ ಈಗ ಅರ್ಜುನನಿಗೇನು ಬಂತು? ಅರ್ಜುನ ಯಾರು ಗೊತ್ತಾ? ಯಾವುದರ ಪ್ರತೀಕ ಗೊತ್ತಾ? ಧರ್ಮ, ಧರ್ಮರಾಜ. ಭಕ್ತಿಯಾದಿ ದಶಕ ಭೀಮಸೇನ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿಸ್ಥಿತಿ ಅಂತ ಒಂದು 10 ಉಂಟದು. 10 ರೀತಿಯ ಗುಣ ಭೀಮಸೇನ. ಧರ್ಮ ಧಾರ್ಮಿಕತನ ಯಾರು? ಯಮಧರ್ಮರಾಜ. ಭಕ್ತಿಯಾದಿ ದಶಕಗಳು ಭೀಮಸೇನ. ಅರ್ಜುನ ಯಾರು? ಶ್ರವಣ ಮನನ ನಿಧಿಧ್ಯಾಸನ. ಅರ್ಜುನ ಯಾರು? ಶ್ರವಣ. ಶ್ರವಣದ ಕೆಲಸ ಏನು? ನಮ್ಮಲ್ಲಿ ಚಟುವಟಿಕೆ ಉಂಟು ಮಾಡಿಸುವುದು ಶ್ರವಣದ ಕೆಲಸ. ಉಪನ್ಯಾಸ ಉಂಟು ಅಂತ ಆದದ್ದಕ್ಕೆ ಯಾರು ಹೇಳಿದ್ದಕ್ಕಲ್ವೋ ನಾವು ಈಗ ಬಂದದ್ದು ಇಲ್ಲಿಗೆ. ಹಾಗಾದ್ರೆ ನಮ್ಮಲ್ಲಿ ಚಟುವಟಿಕೆ ಉಂಟಾದದ್ದೇ ಶ್ರವಣದಿಂದ. ಅರ್ಜುನ ಶ್ರವಣದ ಶ್ರವಣಕ್ಕೆ ಸಂಬಂಧಪಟ್ಟ ದೇವತೆ. ಹಾಗಾದ್ರೆ ಹೇಗೆ ಅಗ್ನಿಯಿಂದಾಗಿ ಚಟುವಟಿಕೆ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಶ್ರವಣದಿಂದಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಕೇಳಿಸಿಕೊಳ್ಳುವುದರಿಂದ ನಮ್ಮಲ್ಲಿ ಚಟುವಟಿಕೆ ಉಂಟಾಗುವುದರಿಂದ ಅರ್ಜುನ ಅಗ್ನಿಯ ಸ್ಥಾನದಲ್ಲಿ ನಿಂತ ಅಂತ ಅರ್ಜುನ ಅಂತಾನೆ. ನಿನ್ನಲ್ಲಿ ನಾನು ಅಗ್ನಿಯನ್ನು ಕಾಣ್ತಾ ಇದ್ದೇನೆ. ಶ್ರವಣಾದಿ ರೂಪವಾದ ಅರ್ಜುನನನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಯಮಧರ್ಮರಾಜನನ್ನು ಕಂಡ, ಭೀಮಸೇನನನ್ನು ಕಂಡ, ತನ್ನನ್ನು ಕಂಡ, ಇನ್ನು ಯಾರನ್ನು ಕಾಣಬೇಕು? ಇನ್ನು ನಕುಲನನ್ನು ಕಾಣಬೇಕು. ನಕುಲನನ್ನು ಹೇಗೆ ಕಂಡ? ವರುಣ ನಿನ್ನಲ್ಲಿ ಇದ್ದಾನೆ ಅಂತ ವರುಣ ರೂಪದಿಂದ ನಕುಲನನ್ನು ಕಂಡ. ಏನು ವರುಣ ಅಂದ್ರೆ, ವರುಣ ಶಬ್ದದ ಅರ್ಥ ಏನು? ಸರ್ವೈಹಿ ವ್ರಿಯತೆ ಇತಿ ವರುಣ. ವರುಣ ಅಂತ ಯಾರಿಗೆ ಹೆಸರು? ನೀರಿಗೆ ಹೆಸರು ವರುಣ ಅಂತಲ್ವ. ಯಾರಿಗೆ ಬೇಡ ನೀರು? ಬದುಕಬೇಕು ಅಂತಾದ್ರೆ ನೀರು. ಆದ್ರಿಂದ ನೀರಿಗೆ ಜೀವನ ಅಂತ ಹೆಸರು. ಯಾಕೆ? ಪ್ರತಿಯೊಬ್ಬ ವ್ಯಕ್ತಿಯು ನೀರ್ ದಿವಸಕ್ಕೆ ನೀನು ಇಷ್ಟಿಷ್ಟು ಲೀಟರ್ ನೀರು ಕುಡಿ, ನಿನ್ನ ಆರೋಗ್ಯ ಆಗುತ್ತೆ. ಅಲ್ಲ, ಏಕಾದಶಿ ಕುಡಿ ಅಂದ. ಅದಕ್ಕೆ ಹಿರಿಯರಂದ್ರು, ಏಕಾದಶಿ ಬಿಟ್ಟು ಬೇರೆ ದಿವಸ ಕುಡಿ, 10 ವರ್ಷ ಜಾಸ್ತಿ ಬದುಕುತ್ತೀಯ. ಏಕಾದಶಿ ಕುಡಿದ್ರೆ 10 ವರ್ಷ ಬೇಗನೆ ಸಾಯ್ತೀಯ ಅಂತಂದ್ರು. ಅದ್ರ ದೇಹಕ್ಕೆ ಬೇಕಾದದ್ದು ನೀರು. ನೀರಿಲ್ಲ ಜೀವನ ಇಲ್ಲ. ಹಾಗಾದ್ರೆ ನೀರು ಸರ್ವೈಹಿ ವ್ರಿಯತೆ, ಎಲ್ಲರಿಂದಲೂ ಸ್ವೀಕರಿಸಲ್ಪಡುತ್ತೆ. ಆದ್ದರಿಂದ ನೀರನ್ನು ವರುಣ ವ್ರಿಯತೆ ಇತಿ ವರುಣ, ಎಲ್ಲರಿಂದಲೂ ಸ್ವೀಕರಿಸಲ್ಪಡುವುದರಿಂದ ವರುಣ ಅಂತ ನೀರಿಗೆ ಹೆಸರಾದ್ರೆ. ಇನ್ನೂ ಒಂದುಂಟು ಗೊತ್ತಾ? ಎಲ್ಲರೂ ಮಾತಾಡಿಸ್ತಾರೆ, ಕೆಲಸ ಇಲ್ಲದಿದ್ರೂ ಮಾತಾಡಿಸ್ತಾರೆ. ಯಾರನ್ನು ಗೊತ್ತಾ? ತುಂಬಾ ಚಂದದ ಹುಡುಗನೋ ಹುಡುಗಿಯೋ ಅಂತಾದ್ರೆ ಸುಮ್ಮನೆ ಮಾತಾಡಿಸುತ್ತೆ. ಸುಮ್ಮನೆ ಸೌಂದರ್ಯ ನೋಡ್ತಾ ನಿಲ್ಲಿಕ್ಕೆ ಅವನಿಗೆ ಸಾಧ್ಯನೇ ಆಗಿಲ್ಲ. ನೋಡಿದ ನೋಡಿ ನೋಡಿದ ಏನಾದ್ರು ಮಾತಾಡೋಣ ಅಂತ ತೋರಿತು, ಮಾತಾಡ್ಲಿಕ್ಕೆ ಶುರು ಮಾಡಿ. ಹಾಗಾದ್ರೆ ಸರ್ವೈರಪಿ, ಎಲ್ಲರ ಆಕರ್ಷಕ್ಕೂ ಕೂಡ ಒಳಗಾಗತಕ್ಕದ್ದು ಯಾವುದು? ಸೌಂದರ್ಯ ಅಲ್ವೋ. ಎಲ್ಲರೂ ಕೂಡ ಅಪೇಕ್ಷೆ ಪಡುವುದು ಸೌಂದರ್ಯವನ್ನಲ್ವೋ. ಒಂದು ಸುಂದರ ಹುಡುಗಿಯೋ ಹುಡುಗನ ಒಂದು ಕಡೆ ಇದ್ದ ಅಂತಂದ್ರೆ ಥಟ್ಟನೆ ದೃಷ್ಟಿಯಲ್ಲಿ ಉಪನ್ಯಾಸ ಮಾಡ್ತಿದ್ರೆ ಅವರು ಕೊರಿತಾನೆ ಇರಬೇಕು, ನಮ್ಮ ದೃಷ್ಟಿಯಲ್ಲಿ ಹತ್ತನೆತ್ತಾಯ್ತು. ಸರ್ವೈಹಿ ವ್ರಿಯತೆ ಇತಿ ವರುಣ. ಯಾವುದಕ್ಕೆ ಹೆಸರು? ಸೌಂದರ್ಯಕ್ಕೆ ಹೆಸರು. ಅಂತಹ ಸೌಂದರ್ಯ ಉಳ್ಳವನೇ ನಕುಲ. ನಕುಲನಲ್ಲಿ ವಾಯುದೇವರು ಯಾವ ರೂಪದಿಂದ ಪ್ರವೇಶ ಮಾಡಿದ್ದು? ಭೀಮಸೇನ. ಧರ್ಮರಾಜನಲ್ಲಿ ಧರ್ಮ ರೂಪದಿಂದ ಪ್ರವೇಶ ಮಾಡಿದ. ಅರ್ಜುನನಲ್ಲಿ ಶೌರ್ಯ ರೂಪದಿಂದ ಪ್ರವೇಶ ಮಾಡಿದ. ನಕುಲನಲ್ಲಿ ಸೌಂದರ್ಯ ರೂಪದಿಂದ ಪ್ರವೇಶ ಮಾಡಿದ. ಆದ್ದರಿಂದ ನಕುಲನನ್ನು ನೋಡುವಾಗ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಮ್ಮೆ ನೋಡೋಣ ಮತ್ತೊಮ್ಮೆ ನೋಡೋಣ ಅಂತ ತೋರ್ತಿತ್ತಂತೆ.
ತುಂಬಾ ಮಾತಾಡ್ಲಿಕ್ಕೆ ಹೋದ್ರೆ ಹೊಡೆತ ತಿನ್ಬೇಕಾಗುತ್ತೆ, ಅದಕ್ಕೋಸ್ಕರ ನೋಡ್ತಾ ನಿಂತೆ. ಸರ್ವೈಹಿ ವ್ರಿಯತೆ ಈತಿ ವರುಣ. ಹಾಗಾದ್ರೆ ಈ ದಿವಸ ಅರ್ಜುನ ತಾನು ಆ ಕಾಲ ರೂಪದಲ್ಲಿ ಪಂಚ ಪಾಂಡವರನ್ನು ಕಂಡದ್ದು ಧರ್ಮರಾಜತ್ವೇನ, ಭೀಮಸೇನತ್ವೇನ, ಅರ್ಜುನತ್ವೇನ, ನಕುಲ ಸಹದೇವ ಶಬ್ದಗಳಿಂದ ಕಂಡಿಲ್ಲ, ಅವರಲ್ಲಿ ಯಾವ ಧರ್ಮ ಉಂಟೋ ಆ ಧರ್ಮದಿಂದ ಕಂಡ. ವಿಶ್ರಾಂತಿ ಕೊಡುವಿಕೆ ಅನ್ನತಕ್ಕಂತಹ ಧರ್ಮವುಳ್ಳಂತಹ ಅಣ್ಣನನ್ನು ಕಂಡ, ತನ್ನನ್ನು ಶ್ರೋತೃ ತಾನು ಎನ್ನುವ ಭಾವನೆಯಿಂದ ತನ್ನನ್ನು ಕಂಡ. ಭೀಮಸೇನನ ವಿಶೇಷವಾದ ಸೌಂದರ್ಯದ ಸನ್ನಿಧಾನ ನಕುಲನಲ್ಲಿ ಇದ್ದದ್ದಕ್ಕೆ ಸುಂದರನಾಗಿರತಕ್ಕಂತಹ ವರ್ಣರೂಪದಲ್ಲಿ ನಕುಲ ನಿನ್ನಲ್ಲಿ ಇದ್ದಾನೆ, ಯಾವ 5 ಜನ ಪಾಂಡವರನ್ನು ಉಳಿಸಿದ್ದೇನೆ ಅಂತ ಕೃಷ್ಣ ಹೇಳಿದ್ನೋ, ಅರ್ಜುನ ಕೇಳಿದ್ನೋ, ಕೇಳಿದ್ದನ್ನು ದೇವರಲ್ಲಿ ತಾನು ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ ವರುಣ. ನಂತರದವನೇ ಶಶಾಂಕ. ಶಶಾಂಕ ಅಂದ್ರೆ ಶಶ ಅಂದ್ರೆ ಮೊಲ, ಅಂಕ ಅಂದ್ರೆ ಗುರುತು. ಚಂದ್ರನನ್ನು ಶಶಾಂಕ ಅಂತ ಕರೀತೇವಲ್ಲ, ಯಾಕೆ? ಅಲ್ಲಿ ಒಂದು ಮೊಲದ ಚಿಹ್ನೆ ಉಂಟಂತೆ. ಉಂಟೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಒಮ್ಮೆ ನೋಡಿದಾಗ ಮೊಲದಂತೆ ತೋರುತ್ತೆ, ಮತ್ತೊಮ್ಮೆ ನೋಡಿದಾಗ ಏನೋ ತೋರುತ್ತೆ. ಒಬ್ಬ ಕವಿಗೆ ಏನೋ ತೋರಿತಂತೆ ಚಂದ್ರನನ್ನು ನೋಡಿದಾಗ. ಏನು ಅಂತ ತೋರಿತಂತೆ ಗೊತ್ತಾ? ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅವ ದುರ್ಯೋಧನ ಉಪ್ಪರಿಗೆಮನೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟವ. ಆ ಹೊರಡುವ ಭರಾಟೆಯಲ್ಲಿ ಹೀಗೆ ವರ್ಣನೆ ಮಾಡಿ, ದುರ್ಯೋಧನ ಉಪ್ಪರಿಗೆಮನೆ ಎಷ್ಟು ದೊಡ್ಡದು ಅಂತಂದ್ರೆ, ಎಷ್ಟು ಪರಿಗೆ ಮನೆ ಅಂತಂದ್ರೆ ಎಷ್ಟು ಪರಿಗೆದ್ದು. ಚಂದ್ರ ಉದಿಸಿದವ, ಹೀಗೆ ಹೋಗಬೇಕಲ್ಲ ಮೇಲಿಂದ. ಹೋಗುವಾಗ ದುರ್ಯೋಧನನ ಮನೆ ಅಡ್ಡ ಬಂತಂತೆ. ಪಶ್ಚಿಮಕ್ಕೆ ಹೋಗದೆ ಅನಿವಾರ್ಯ, ಹೋಗಲೇಬೇಕು ಪಶ್ಚಿಮದಕ್ಕೆ, ಇಲ್ಲದ್ರೆ ದೇವರು ಕೇಳ್ತಾನೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೇನ್ ಮಾಡಿದಂತೆ, ಆ ಅವನ ಉಪ್ಪರಿಗೆ ಮನೆಯಲ್ಲಿ ಪೂರ್ವ ದಿಕ್ಕಿನ ಕಿಟಕಿಯಲ್ಲಿ ಒಳಗೆ ಬಂದಂತೆ, ಪಶ್ಚಿಮ ದಿಕ್ಕಿನ ಕಿಟಕಿಯಲ್ಲಿ ಹೊರ ಹೋದಂತೆ. ಅಲ್ಲ, ಅದಕ್ಕಿದಕ್ಕೂ ಏನು ಸಂಬಂಧ? ಇದರಿಂದ ಇಷ್ಟು ಗೊತ್ತಾಯಿತು, ದುರ್ಯೋಧನ ಮನೆ ಬಹಳ ಎತ್ತರದಲ್ಲಿ ಉಂಟು ಅಂತ ಅಷ್ಟು ಗೊತ್ತಾಯಿತು. ಅಲ್ಲ, ನಾನೀಗ ಕೇಳಿದ್ದು ಚಂದ್ರನಲ್ಲಿ ಕಪ್ಪು ಯಾಕೆ ಬಂತು ಅಂತ ಕೇಳಿದ್ದು, ಅದಕ್ಕೆ ಉತ್ತರ ಬರಲಿಲ್ಲಲ್ಲ ಅಂತಂದ್ರೆ, ಆವಾಗ ದುರ್ಯೋಧನನ ಕಾಲದಲ್ಲಿ ವಿದ್ಯುತ್ ದ್ವೀಪ ಇರಲಿಲ್ಲ. ಅವ ತನ್ನ ಕೊನೆಯ ಉಪ್ಪರಿಗೆ ಕೋಣೆಯಲ್ಲಿ ತಾನು ಚಿಮಣಿ ದೀಪ ಇಟ್ಟುಕೊಂಡು ಓದ್ತಾ ಇದ್ದ. ಚಂದ್ರ ಈಚೆ ಬದಿಯಿಂದ ಕಿಟಕಿಯಲ್ಲಿ ನುಸುಳಿ ಈಚೆ ಕಿಟಕಿಯಲ್ಲಿ ಹೋಗಬೇಕಾದ್ರೆ ಆ ಮಧ್ಯದಲ್ಲಿ ಇವನ ಮನೆ ಒಳಗಿನಿಂದ ಹಾದು ಹೋಗಬೇಕಲ್ಲ, ಆ ಚಿಮಣಿ ದೀಪದ ಮಸಿ ಚಂದ್ರನಿಗೆ ಹಿಡಿದದ್ದು ಅಂತ ಅಂದುಬಿಟ್ಟ. ಕವಿಯ ಕಲ್ಪನೆ ಎಷ್ಟು ಚೆನ್ನಾಗಿ ಉಂಟಲ್ಲ, ನಮ್ಮ ತಲೆಗೆ ಬರಲಿಕ್ಕಿಲ್ಲ ಈ ವಿಚಾರ. ದುರ್ಯೋಧನನ ಮನೆ ಅಷ್ಟು ದೊಡ್ಡದಿತ್ತು, ಅವ ಚಿಮಣಿ ದೀಪ ಇಟ್ಟುಕೊಂಡಿದ್ನೋ, ಚಂದ್ರನಿಗೆ ಆ ಕಲೆ ಹಿಡಿದಿದೋ, ಅದೆಲ್ಲ ಸದ್ಯಕ್ಕೆ ನಮಗೆ ಬೇಡ. ಕವಿಯ ಚಿತ್ರಣ ಏನು ಅಂತಂದ್ರೆ, ದುರ್ಯೋಧನನ ಮನೆ ಬಹಳ ದೊಡ್ಡದಿತ್ತು ಅಂತ ಹೇಳುದು ಅವನಿಗೆ ಬೇಕಾದ್ದು. ಅಂತೂ ಆ ಕವಿ ಚಂದ್ರನಿದ್ದಂತಹ ಕಪ್ಪು ಕಲೆಯನ್ನು ಚಿಮಣಿ ದೀಪದ ಕರಿ ಅಂತ ಕಂಡ. ನಮಗೆ ಮೊಲ ಅಂತ ಕಾಣುತ್ತೆ, ಏನೇನೇನೇನೋ ಕಾಣುತ್ತೆ ಅಲ್ವಾ. ಅಂತೂ ಚಂದ್ರನಿಗೆ ಶಶಾಂಕ ಅಂತ ಹೆಸರು ಬಂದದ್ದು ಮೊಲದ ಚಿಹ್ನೆ ಉಳ್ಳವ ಅಂತ ತಾನೆ. ಭಗವಂತನನ್ನು ಶಶಾಂಕ ಅಂತ ಕರೆದ ಅರ್ಜುನ. ಯಾಕೆ? ಶ ಶ ಅಂಕ ಶಶಾಂಕ. ಶ ಅಂದ್ರೆ ಸುಖ, ಮತ್ತೊಮ್ಮೆ ಶ ಅಂತಂದ್ರೆ ವಿಲಕ್ಷಣ ಸುಖ. ಆದ್ರಿಂದಲೇ ಉಪನಿಷತ್ತು ದೇವರನ್ನು ಏನು ಹೇಳಿತು ಗೊತ್ತಾ? ಜ್ಞಾನ ಜ್ಞಾನ ಸುಖ ಸುಖ. ಏನು ನಮಗೇನು ಜ್ಞಾನ ಉಂಟು, ಅದಕ್ಕಿಂತಲೂ ವಿಲಕ್ಷಣ ಜ್ಞಾನ. ಜ್ಞಾನ ಜ್ಞಾನ ಸುಖ ಸುಖ, ಸುಖಕ್ಕಿಂತಲೂ ವಿಲಕ್ಷಣವಾದ ಸುಖ ಸುಖ ಸುಖ. ಅದೇ ಶ ಶ. ಒಂದು ಶ ಅಂದ್ರೆ ಸುಖ, ಮತ್ತೊಂದು ಶ ಅಂದ್ರೆ ವಿಲಕ್ಷಣ ಸುಖ. ಶ ಶ ವಿಲಕ್ಷಣ ಸುಖದ ಸುಖದಿಂದ ಅಂಕಿತನಾದವ. ಅಂಕಿತನಾದವ ಅಂದ್ರೆ ಚಿನ್ನಿತನಾದವ. ಆಕಳು ಅಂದ್ರೆ ಏನು? ಆಕಳು ಅಂತಂದ್ರೆ ಕುತ್ತಿಗೆಯ ಹತ್ತಿರ ನೇತಾಡತಕ್ಕಂತಹ ಚರ್ಮದಿಂದ ಅಂಕಿತವಾದ್ದು ಯಾವುದೋ ಅದೇ ಆಕಳು ಅಂತ. ಅಂಕಿತ ಅಂತಂದ್ರು ಚಿನ್ನಿತ ಅಂದ್ರು ಕೂಡಿದ ಅಂದ್ರು ಒಂದೇ ಅರ್ಥ. ವಿಲಕ್ಷಣ ಸುಖದಿಂದ ಅಂಕಿತ ಯಾರೋ, ವಿಲಕ್ಷಣ ಸುಖದಿಂದ ಚಿನ್ನಿತ ಯಾರೋ, ವಿಲಕ್ಷಣ ಸುಖದಿಂದ ಕೂಡಿದವನು ಯಾರೋ ಅವನೇ ಶಶಾಂಕ ಅಂತ ಅರ್ಜುನ ದೇವರಿಗೇನೇ ಈ ಶಬ್ದವನ್ನು ನೇರವಾಗಿ ಅನ್ವಯ ಮಾಡಿದರೆ, ನಮಗೀಗ ಸಹದೇವನಿಗೆ ಬೇಕೀಗ. ನಕುಲ ಆಗಿದ್ದಾನೆ, ನಕುಲ ಬಂದಿದ್ದಾನೆ, ಸಹದೇವನಿಗೆ ಶಶಾಂಕ ಎನ್ನತಕ್ಕಂಥದ್ದು ಬೇಕು. ಏನು? ಶ ಶ ಅಂದರೆ ಸುಖ ಅಂತಲೇ ಅರ್ಥ ಮಾಡಿ, ಅಲ್ಲಿ ಮಾಡಿದಂತೇನು ಸುಖ ಅಂತಲೇ ಅರ್ಥ ಮಾಡಿ. ಸಹದೇವನಲ್ಲಿ ಸುಖ ಹೌದು, ಹೇಗೆ ಸುಖ? ವ್ಯಕ್ತಿಗೆ
ಜೀವನದಲ್ಲಿ ಮುಖದಲ್ಲಿ ಸೌಂದರ್ಯ ಇರೋಣದರಿಂದ ಸುಖ ಬರುತ್ತೆ. ಹೌದು, ಆ ವ್ಯಕ್ತಿಗೂ ಸುಖ ಬರುತ್ತೆ, ನೋಡುವವರಿಗೂ ಸುಖ ಬರುತ್ತೆ. ಹೌದು, ಆದರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರ್ಯ ಸೌಂದರ್ಯ ಇತ್ತು ಅಂತಂದ್ರೆ ಆವಾಗ ಆ ಸುಖನೇ ಬೇರೆ. ಆಂತರ್ಯ ಸೌಂದರ್ಯ ಅಂತಂದ್ರು ನಡತೆ ಅಂತಂದ್ರು ಒಂದೇ ಅರ್ಥ. ವ್ಯಕ್ತಿಯ ಗುಣ ನಡತೆ ಅಂತಂದ್ರು ಆಂತರಿಕ ಸೌಂದರ್ಯ ಅಂದ್ರು ಒಂದೇ ಅರ್ಥ. ನಕುಲನಲ್ಲಿ ವಾಯುದೇವರು ಬಾಹ್ಯ ಸೌಂದರ್ಯ ರೂಪದಿಂದ ಸೇರಿಕೊಂಡಿದ್ದರೆ, ಸಹದೇವನಲ್ಲಿ ವಾಯುದೇವರು ಆಂತರಿಕ ಸೌಂದರ್ಯ ರೂಪದಿಂದ ಸೇರಿಕೊಂಡ್ರು. ಆಂತರಿಕ ಸೌಂದರ್ಯ ಅಂದ್ರು ಗುಣ ನಡತೆ ಅಂದ್ರು ಒಂದೇ ಅರ್ಥ. ಒಬ್ಬ ವ್ಯಕ್ತಿ ಹೊರಗಿನಿಂದ ಸುಂದರನಾದವನು, ಆಂತರಿಕವಾಗಿ ಸುಂದರನಾದವನು, ಗುಣ ನಡತೆ ಉಳ್ಳವನು, ಚಂದ ಮುಖವುಳ್ಳವನು, ಇಬ್ಬರು ಒಟ್ಟೊಟ್ಟಿಗೆ ನಿಂತಿದ್ದಾರೆ ಅಂತ ಭಾವಿಸಿಕೊಳ್ಳಿ. ನಾವು ಯಾರನ್ನ ಆರಿಸ್ತೇವೆ? ನಮ್ಮಲ್ಲಿ ಸಹಜ, ಈ ಹುಡುಗಿ ಆಗಬಹುದು, ಯಾಕೆ ಚಂದ ಇದ್ದಾಳೆ ಅಂತ. ಒಳಗೆ ಹೇಗಿದ್ದಾಳೆ? ಒಳಗೆ ಕರ್ರಗಿದ್ದಾಳೆ. ನಾವು ಒಳಗಿಂದ ಕರ್ರಗಿದ್ದು ಹೊರಗಿನಿಂದ ಬೆಳ್ಳಗಿರುವ ಹುಡುಗಿಯನ್ನು ಆರಿಸ್ತೇವಷ್ಟೇ ವಿನಃ, ಹೊರಗಿನಿಂದ ಕರ್ರಗಿದ್ದು ಒಳಗಿನಿಂದ ಬೆಳ್ಳಗಿರುವ ಹುಡುಗಿಯನ್ನು ಬಿಟ್ಟು ಬಿಡ್ತೇವೆ, ಆ ಹುಡುಗಿ ಬೇಡ, ಅದು ಚಂದ ಇಲ್ಲ. ಅದಕ್ಕೆ ಹಿರಿಯರಂದ್ರು, ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗಿ ಆ ಹುಡುಗಿಯನ್ನು ಮನೆಗೆ ತಂದು ಮತ್ತೆ ಮನೆ ಇಡೀ ಮನೆಯನ್ನು ಕರಿ ಮಾಡಿಕೊಳ್ಳುವುದಕ್ಕಿಂತ, ಹೊರಗಿನಿಂದ ಕರ್ರಗಿದ್ದು ಒಳಗಿನಿಂದ ಬೆಳ್ಳಗಿರುವ ಹುಡುಗಿಯನ್ನು ಮನೆಗೆ ತಂದು ಮೊದಲು ಕರ್ರಾಗಿದ್ದಂತಹ ಮನೆಯನ್ನು ಬೆಳ್ಳಗೆ ಮಾಡೋದು ಒಳ್ಳೇದಲ್ಲೋ. ಹಾಗಾದ್ರೆ ಎರಡು ರೀತಿಯ ಸೌಂದರ್ಯ ಉಳ್ಳ ವ್ಯಕ್ತಿಗಳು ಇರುವಾಗ ನಾವು ಆರಿಸುವುದು ಶಶಾಂಕ. ಆ ಗುಣ ನಡತೆ ಎಂಬ ಸೌಂದರ್ಯದಿಂದ ಕೂಡಿರತಕ್ಕಂತಹ ವ್ಯಕ್ತಿಯನ್ನು, ಅದೇ ಚಂದ, ಅದೇ ಆನಂದ. ಅದಕ್ಕೋಸ್ಕರನೇ ಶ ಶ ಅಂತ ಎರಡು ಸಲ ಅಂದದ್ದು. ಬಾಹ್ಯ ಸೌಂದರ್ಯ, ಆಂತರಿಕ ಸೌಂದರ್ಯ. ಬಾಹ್ಯ ಸೌಂದರ್ಯದಿಂದ ಖುಷಿ, ಆನಂದ. ಆಂತರ್ಯ ಸೌಂದರ್ಯದಿಂದ ಆನಂದ, ಆನಂದ ಮತ್ತೆ ಪರಮಾನಂದ. ಆ ದೃಷ್ಟಿಯಲ್ಲಿ ಶ ಶ ದಿಂದ ಅಂಕಿತನಾದ ವ್ಯಕ್ತಿ, ಶ ಶ ದಿಂದ ಅಂಕಿತನಾದ ವ್ಯಕ್ತಿ ಅಂತಂದ್ರು, ಆಂತರಿಕ ಸೌಂದರ್ಯದಿಂದ ಚಿನ್ನಿತನಾದ ವ್ಯಕ್ತಿ ಅಂತಂದ್ರು, ಗುಣನಡತೆಯಿಂದ ಕೂಡಿದ ವ್ಯಕ್ತಿ ಅಂತಂದ್ರು ಒಂದೇ ಅರ್ಥ. ಹಾಗಾದ್ರೆ ಯಾರು ಗುಣನಡತೆಯಿಂದ ಕೂಡಿದ ವ್ಯಕ್ತಿ? ಸಹದೇವ. ಅವನನ್ನು ಏನು ಅಂತ ಕರೆದ ಅರ್ಜುನ? ಶ ಶ ಅಂಕ ಅಂತ ಕರೆದ. ವಿಲಕ್ಷಣ ಸುಖದಿಂದ ಚಿನ್ನಿತನಾದವ ಅಂತ ಕರೆದ. ಆಂತರ್ಯ ಸೌಂದರ್ಯದಿಂದ ಕೂಡಿದವನು ಅಂತ ಕರೆದ. ಹಾಗಾದ್ರೆ ಸಹದೇವನನ್ನು ಶಶಾಂಕ ರೂಪದಿಂದ ಕಂಡ, ಗುಣನಡತೆಯ ರೂಪದಿಂದ ಸಹದೇವನನ್ನು ಕಂಡ. ಇನ್ನು ಕೃಪಾಚಾರು ಮತ್ತು ಅಶ್ವತ್ಥಾಮಾಚಾರು ಇಬ್ಬರಾಗಬೇಕು. ಅಲ್ಲಿ ಉಳಿದದ್ದು ಎರಡೇ ಶಬ್ದ, ಇನ್ನು ಒಂದು ಪ್ರಜಾಪತಿ ಶಬ್ದ, ಮತ್ತೊಂದು ಪ್ರಪಿತಾಮಹ ಶಬ್ದ. ಪ್ರಜಾಪತಿ ಪ್ರಜೆಗಳಿಗೆ ಪತಿ, ನಮಗೆಲ್ಲ ಪತಿ, ನಮ್ಮನ್ನೆಲ್ಲ ಪಾಲನೆ ಮಾಡತಕ್ಕಂಥವರು ಯಾರು? ಯಾರು ಅಂತಂದರೆ ಕೃಪಾಚಾರ್ಯರು. ಹೇಗೆ ನಮ್ಮನ್ನೆಲ್ಲ ಪಾಲನೆ ಮಾಡಿದರು? ನಾನು ಇದೇ ವೇದಿಕೆಯಲ್ಲಿ ಮಹಾಭಾರತದ ಯುದ್ಧದ ಪ್ರಸಂಗವನ್ನು ಹೇಳ್ತಾ ಇರುವಾಗ ಕೃಪಾಚಾರ್ಯ ನಾನು ಹೇಗೆ ಹೇಳ್ತಿದ್ದದ್ದು ಅಂತಂದರೆ, ಆಂಗ್ಲ ಧಾಟಿಯಲ್ಲಿ ಹೇಳುವುದಂತಾದರೆ, ಕೆಂಪು ಅಡ್ಡಗುರುತು ಹಾಕಿದ ಬಿಳಿ ವಾಹನ ಅಂತ, ಕೆಂಪು ಚಿಹ್ನೆ ಹಾಕಿಕೊಂಡಿರುವ ಬಿಳಿ ವಾಹನ ಅಂತ ಅರ್ಥ ಆಯ್ತಾ? ನಿಮ್ಮ ಧಾಟಿಯಲ್ಲೇ ಮಾತಾಡಬೇಕಾದ್ರೆ ಆಂಬ್ಯುಲೆನ್ಸ್ ಅಂತೇನೋ ಕರೀತೀರಿ ಕಾಣುತ್ತೆ. ಕೃಪಾಚಾರ್ಯರು ಯುದ್ಧರಂಗ ಸ್ಥಳದಲ್ಲಿ ಹೆಚ್ಚು ಕೆಲಸ ಇದನ್ನೇ ಮಾಡಿದ್ದು. ಯಾರಿಗೆ ಗಾಯ ಆಗಿ ಪ್ರಮುಖ ವ್ಯಕ್ತಿ ಬಿದ್ದರೆ ಅವನನ್ನು ತನ್ನ ರಥದಲ್ಲಿ ಹಾಕ್ಕೊಂಡ್ರು, ಶಿಬಿರಕ್ಕೆ ಹೋದರು, ಪುನಃ ಬಂದರು, ಮತ್ತೊಬ್ಬ ಯಾರು ಬಿದ್ದಿರ್ತಾನೆ ಅವನನ್ನು ಹಾಕ್ಕೊಂಡ್ರು ಹೋದರು, ಹೋಗಿ ಬರುವಾಗ ಯಾರು ಬಿದ್ದಿಲ್ಲ, ಮತ್ತೊಬ್ಬನನ್ನು ಬೀಳಿಸಿದರು. ಬೀಳಿಸಿದ್ರು ಯುದ್ಧ ಮಾಡಿದ್ರು ಅಂತ ಅರ್ಥ. ಮತ್ತೊಬ್ಬನನ್ನು ಬೀಳಿಸಿದ್ರು, ಪರಕೀಯನನ್ನು ಬೀಳಿಸಿದ್ರು ಅಂತ ಅರ್ಥ. ಈ ಕಡೆಯವರು ಬಿದ್ದರೆ, ಈ ಕಡೆಯವ್ರನ್ನ ಆ ಕಡೆಯವರು ಬೀಳಿಸಿದ್ರೆ ಹೊತ್ತುಕೊಂಡು ಹೋಗುವುದು. ಪುರುಸತ್ತುಂಟ, ಹಾ ಸ್ವಲ್ಪ ಆರಾಮ, ಅದು ಮತ್ತೆ ಯುದ್ಧ ಮಾಡೋದು ನನ್ನ ಕೆಲಸ ಅಲ್ಲ ಅಂತ ಸುಮ್ಮನೆ ಕೂತಿಲ್ಲ, ಯುದ್ಧವನ್ನು ಮಾಡ್ತಿದ್ರು. ಹಾಗಾದರೆ ಪ್ರಜಾಪತಿ ದುರ್ಯೋಧನನ ಸೈನ್ಯದಲ್ಲಿ ಯಾವುದಾದ್ರೂ ಪ್ರಜೆಗಳು ಬಿದ್ದಿದ್ದರೆ ಅವರನ್ನು ಪಾತಿ ಇತಿ ಪ್ರಜಾಪತಿ ಕೃಪಾಚಾರ್ಯ, ಅವರ ಮೇಲೆ ಕೃಪಾ ಮಾಡತಕ್ಕಂತಹ ಆಚಾರ್ಯನೇ ಕೃಪಾಚಾರ್ಯ. ಅವರನ್ನು ಕೃಪಾಚಾರ್ಯ ರೂಪದಿಂದ ಕಂಡಿಲ್ಲ ಅರ್ಜುನ, ಪ್ರಜಾಪಾಲಕ ರೂಪದಿಂದ ಕಂಡ. ಕೃಪಾಚಾರ್ಯರು ಯಾರ ಅವತಾರ ಗೊತ್ತಾ? ವಿಷ್ಕಂಬೋ ನಾಮ ರುದ್ರಾಣಾಂ ಭೂಭಾರ ಹರಣಯಂಗತಾಂ. ಕೃಪಾಚಾರ್ಯರು ಏಕಾದಶ ರುದ್ರದಲ್ಲಿ
ವಿಷ್ಕಂಬ ಎಂಬ ರುದ್ರ. ಏಕಾದಶ ರುದ್ರದಲ್ಲಿ ಎತ್ತರದ ಸ್ಥಾನದಲ್ಲಿ ಇರತಕ್ಕಂಥವರೇ ನಮ್ಮ ಮಹಾರುದ್ರದೇವರು. ಅವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ? ಐದನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಗೊತ್ತು. ಈ ಉಳಿದ 10 ಜನ ರುದ್ರರು ಯಾವ ಕಕ್ಷೆಯಲ್ಲಿ ಬರ್ತಾರೆ? 18ನೇ ಕಕ್ಷೆಯಲ್ಲಿ ಬರ್ತಾರೆ. ವಿಷ್ಕಂಬ ಎನ್ನತಕ್ಕಂಥ ರುದ್ರ 18ನೇ ಕಕ್ಷೆಯಲ್ಲಿ ಬರ್ತಾನೆ. ಹಾಗಾದರೆ ಆ ರುದ್ರನಿಗೂ ಈ ರುದ್ರನಿಗೂ ಅಷ್ಟು ಅಂತರ ಇದೆ. ಅದರಲ್ಲಿ ವಿಷ್ಕಂಬ ಎನ್ನುವವನೇ ಕೃಪಾ ಎಂಬ ಹೆಸರಿನಿಂದ ಧರೆಯಲ್ಲಿ ಭಗವಂತನ ಸೇವೆಗೆ ಅವತರಿಸಿದ. ಈ ದುರ್ಯೋಧನ ಪಾಳೆಯದಲ್ಲಿ ಪಕ್ಷದಲ್ಲಿ ಯಾರಾದರೂ ಪ್ರಜೆಗಳು ಬಿದ್ದಿದ್ದರೆ ಅವರನ್ನು ಹಿಡ್ಕೊಂಡು ಹೋಗಿ ಪಾಲನೆ ಮಾಡುವ ಕೆಲಸವನ್ನು ಮಾಡಿದ. ಆದ್ದರಿಂದ ಪ್ರಜಾಪತಿ ರೂಪದಿಂದ ಕೃಪರನ್ನು ಅರ್ಜುನ ಕೃಷ್ಣನಲ್ಲಿ ಕಾಲರೂಪಿ ಭಗವಂತನಲ್ಲಿ ಕಂಡ. ನಂತರದವರೇ, ಅಶ್ವತ್ಥಾಮಾಚಾರ್ಯರು ಅವರು ಯಾರು? ಪಿತಾ ಅಲ್ಲ, ಪಿತಾಮಹ ಅಲ್ಲ, ಪ್ರಪಿತಾಮಹ. ಪಿತ ಅಂದರೆ ಅಪ್ಪ, ಪಿತಾಮಹ ಅಂದರೆ ಅಜ್ಜ, ಪ್ರಪಿತಾಮಹ ಅಂದರೆ ಅಜ್ಜನಪ್ಪ. ಅವರಿಗೆ ಆ ಸ್ಥಾನವೋ? ಹೌದು. ದ್ರೋಣನಿಗೆ ಅಪ್ಪ ಭೀಷ್ಮ ಇರಬಹುದು, ಭೀಷ್ಮನಿಗೆ ಅಪ್ಪ ಈವ, ಭೀಷ್ಮನಿಗೆ ಅಪ್ಪ ದ್ರೋಣ ಇರಬಹುದು, ದ್ರೋಣನಿಗೆ ಅಪ್ಪ ಈ ಅಶ್ವತ್ಥಾಮ. ಆದ್ದರಿಂದ ಪ್ರಪಿತಾಮಹ. ನಮಗೆಲ್ಲ ತಂದೆಯ ಸ್ಥಾನದಲ್ಲಿ ಭೀಷ್ಮ, ಭೀಷ್ಮನಿಗೆ ತಂದೆಯ ಸ್ಥಾನದಲ್ಲಿ ದ್ರೋಣ, ದ್ರೋಣನಿಗೆ ಅಪ್ಪನ ಸ್ಥಾನದಲ್ಲಿ ಅಶ್ವತ್ಥಾಮ. ಯಾಕೆ ಗೊತ್ತಾ? ಪಾಂಡವರು ಕಾಡಿಗೆ ಹೋದಾಗ ದುರ್ಯೋಧನ ನಡುಗಿದ. ಆವಾಗ ನಡುಗಲಿಕ್ಕೆ ಶುರುವಾಗಿದ್ದಾನೆ. ಪೂರಾ ನಡುಕ ನಿಂತದ್ದು ಭೀಮಸೇನ ತೊಡೆ ಮುರಿದ ಮೇಲೆ. ಅಷ್ಟರ ತನಕ ನಡುಗ್ತಾನೆ ಇದ್ದ. ನಡುಗಿದವ ಮೊದಲು ಮಾಡಿದ್ದು ಏನು ಗೊತ್ತಾ? ಭೀಷ್ಮಾಚಾರ್ಯರ ಕಾಲು ಹಿಡಿದ. ಭೀಷ್ಮರೇ ನನ್ನನ್ನು ಕಾಪಾಡಬೇಕು ಅಂತ. ಭೀಷ್ಮಾಚಾರ ಅಂದ್ರೆ ದ್ರೋಣನ ಹತ್ರ ಕೇಳು ಅಂತಂದ್ರು. ದ್ರೋಣಾಚಾರ ಕಾಲು ಹಿಡಿದ. ದ್ರೋಣಾಚಾರ ಹತ್ರ ಕಾಲು ಹಿಡಿದದಕ್ಕೆ ದ್ರೋಣಾಚಾರ ಕೊಟ್ಟ ಉತ್ತರ ಏನು ಗೊತ್ತಾ? ಎತ್ತರ ಪುತ್ರ ತತ್ರ ಅಹಂ ಅಂತ ಉತ್ತರ ಕೊಟ್ರು. ನನ್ನ ಮಗ ಎಲ್ಲಿದ್ದಾನೋ ಅಲ್ಲಿ ನಾನಿರ್ತೇನೆ ಅಂತ ಉತ್ತರ ಕೊಟ್ರು ದ್ರೋಣಾಚಾರ್ಯರು. ಹೊರತು ನಿನ್ನ ಕೈ ಹಿಡಿದೆ ಸಿದ್ಧ, ನಿನ್ನ ರಕ್ಷಣೆ ಮಾಡ್ತೇನೆ ಅಂತಂದಿಲ್ಲ. ಎನ್ ಮಗ ಎಲ್ಲಿರ್ತಾನೆ ಅವನ ಜೊತೆ ನಾನು ಇರುವುದ ಅನಿವಾರ್ಯ ಅಂತಂದ್ರು. ಆದರೂ ನಿನ್ನನ್ನು ಶಕ್ತಿತಃ ರಕ್ಷಿತು ಯತೆ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಮಾತಂದ್ರು. ಹಾಗಾದರೆ ಭೀಷ್ಮಾಚಾರ್ಯರು ಉಳಿಯುವುದು ದ್ರೋಣನಿಂದ, ದ್ರೋಣ ಉಳಿಯುವುದು ಅಶ್ವತ್ಥಾಮನಿಂದ. ನಮಗೆಲ್ಲ ತಂದೆಯ ಸ್ಥಾನದಲ್ಲಿ ಭೀಷ್ಮಾಚಾರ್ಯರು, ಅವರು ಉಳಿದದ್ದೇ ದ್ರೋಣರಿಂದ, ದ್ರೋಣ ಉಳಿಯುವುದೇ ಅಶ್ವತ್ಥಾಮನಿಂದ. ಹಾಗಾದರೆ ಇಡೀ ಕುರುಕ್ಷೇತ್ರದಲ್ಲಿ ಪ್ರಪಿತಾಮಹ ಅಜ್ಜನ ಪಟ್ಟ ಯಾರಿಗೆ ಅಂತ ಕೇಳಿದರೆ ಆಚಾರ್ಯ ಅಶ್ವತ್ಥಾಮರಿಗೆ. ಕೃಷ್ಣನ ಸಂಕಲ್ಪವನ್ನು ಈಡೇರಿಸಿದ್ದೇ ಆಚಾರ್ಯ ಅಶ್ವತ್ಥಾಮರು. ಈ ಪಕ್ಷ ಬಿಟ್ಟುಬಿಡಿ, ಪಾಂಡವರ ಪಕ್ಷ ಬಿಟ್ಟುಬಿಡಿ, ನಾವು ಆ ಪಕ್ಷದಲ್ಲಿದ್ದದನ್ನು ಹೇಳುವುದೀಗ. ಕೃಷ್ಣನ ಸಂಕಲ್ಪ ಏನು? ಅವರೆಲ್ಲ ತಲೆ ಉರುಳಬೇಕು ಅಂತ ಕೃಷ್ಣನ ಸಂಕಲ್ಪ ಅಲ್ವೋ, ಅದನ್ನು ಈಡೇರಿಸಿದ್ದೇ ಅಶ್ವತ್ಥಾಮಾಚಾರ್ಯರು. ಹೇಗೆ? ಅಶ್ವತ್ಥಾಮಾಚಾರ್ಯರು ಗಟ್ಟಿಯಾಗಿ ನಿಂತರು ದುರ್ಯೋಧನನ ಪಕ್ಷದಲ್ಲಿ. ಆದ್ದರಿಂದ ದ್ರೋಣಾಚಾರ್ಯರು ಬಂದರು, ಆದ್ದರಿಂದ ಭೀಷ್ಮಾಚಾರ್ಯರು ಬಂದರು. ದುರ್ಯೋಧನನಿಗೆ ಧೈರ್ಯ ಬಂತು, ಕೃಷ್ಣನೆಂಬ ಯಂತ್ರಕ್ಕೆ ತಲೆ ಕೊಟ್ಟ. ಒಂದು ವೇಳೆ ಅಶ್ವತ್ಥಾಮಾಚಾರ್ಯರು ನಾನು ಪಾಂಡವರ ಪಕ್ಷದಲ್ಲಿ ನಿಲ್ಲುವುದು ಅಂತ ಬರ್ತಿದ್ದರೆ ದ್ರೋಣಾಚಾರ್ಯರ ಸವಾರಿ ಈಚೆ, ಭೀಷ್ಮಾಚಾರ್ಯರ ಸವಾರಿ ಈಚೆ, ಮತ್ತೆ ದುರ್ಯೋಧನ ಏನು ಮಾಡಬೇಕು? ಒಬ್ಬ ಕರ್ಣನನ್ನು ಹಿಡ್ಕೊಂಡು ಏನು ಮಾಡುವುದು? ಹಾಗಾದರೆ ಸಮಗ್ರ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಪಿತಾಮಹ ಸ್ಥಾನದಲ್ಲಿ ನಿಂತವರೇ ಅಶ್ವತ್ಥಾಮಾಚಾರ್ಯರು. ಆದ್ದರಿಂದ ಅಶ್ವತ್ಥಾಮಾಚಾರ್ಯರನ್ನು ಗುರುಪುತ್ರತ್ವೇನ ಕಂಡಿಲ್ಲ ಅರ್ಜುನ, ಕೃಷ್ಣನ ಶರೀರದಲ್ಲಿ ಪ್ರಪಿತಾಮಹ ಅಂತ ಕಂಡ. ನಮಗೆಲ್ಲರಿಗೂ ಕೂಡ ಅಜ್ಜನಿಗೂ ತಂದೆಯ ಸ್ಥಾನದಲ್ಲಿ ನಿಂತವ ನೀನು ಅಂತ ಅರ್ಜುನ ತಾನು ಕಂಡ. ಪ್ರಪಿತಾಮಹಶ್ಚ. ಆಯಿತು, ಮುಗಿಯಿತು. ಕರ್ಣಂತೂ ಯುದ್ಧದಲ್ಲಿ ಸತ್ತಾಗಿದೆ. ಹಾಗಾದರೆ 7 ಜನ ಉಳಿದವರು ಮಹಾಭಾರತ ಯುದ್ಧದಲ್ಲಿ. 7 ಜನರನ್ನು ಅರ್ಜುನ ಅವರ ಗುಣಧರ್ಮಗಳ ಮೂಲಕ ಭಗವಂತನಲ್ಲಿ ನೋಡಿ ಏನಂದ? ಇಂತಹ ನಿನಗೆ ನಮಃ ಅಸ್ತು, ಸಹಸ್ರ ಕೃತ್ವ ನಮಃ ಅಸ್ತು, ಪುನಃ ನಮಃ ಅಸ್ತು, ಭೂಯ ನಮಃ ಅಸ್ತು. ಅರ್ಜುನ ವಿಶ್ವರೂಪವನ್ನು ಕಂಡು ದಂಗಾಗಿದ್ದಾನೆ. ಅದರ ಬಗ್ಗೆ ಅದನ್ನು ಹೊಗಳಿ 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 ಅದನ್ನು ಕಮ್ಮಿ ಮಾಡಬೇಕು ಅಂತ ಅರ್ಜುನ ಬಯಸ್ತಾ ಇದ್ದಾನೆ. ನಮಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ. ಏನು, ನಮ್ಮನ್ನು ಯಾರಾದರೂ ಹೊಗಳಿದ್ರೆ ನಾವು ಅಟ್ಟಕ್ಕೆ ಇರ್ತೇವೆ, ದೇವರನ್ನು ಹೊಗಳಿದ್ರೆ ಕುಗ್ಗುತ್ತಾನೆ ಅಷ್ಟೆ. ಆ ದೇವಕಿ ವಸುದೇವರ ಮುಂದೆ ಆಳೆತ್ತರವಾಗಿ ನಿಂತಿತ್ತಲ್ಲ, ತಮದ್ಭುತಂ ಬಾಲಕ ಮಂಬುಜ, ಆಳೆತ್ತರವಾಗಿ ನಿಂತಿತ್ತಲ್ಲ, ಆ ಮಗುವನ್ನು ಇಳಿಸಬೇಕಾಗಿತ್ತು, ಕುಗ್ಗಿಸಬೇಕಾಗಿತ್ತು. ಏನು ಮಾಡಿದ್ರು? ಎರಡು ಕೈ ಮುಗಿದುಕೊಂಡು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರು. ಮಗು ನೆಲ ಕಚ್ಚಿತು.
ನೆಲ ಕಚ್ಚಂದ್ರೆ ಕೌಚಿ ಬಿತ್ತು ಅಂತಾರೆ ತನ್ನೆಲದಲ್ಲಿ, ಅಷ್ಟು ಭವ್ಯ ರೂಪ ನೆಲ ಕಚ್ಚಿತು. ನೋಡೋಣ, ನನ್ನನ್ನೊಂಚೂರು ಹೊಗಳಿ ನೋಡು. ನಾಳೆ ನಾನಿಲ್ಲಿ ಕುರ್ಚಿಯಲ್ಲಿ ಕೊಡೋಲ್ಲ, ಬೇರೆ ಕುರ್ಚಿ ಬರಬೇಕು. ಮಾನವರ ಧರ್ಮ ಅದು ಹುಲು, ಮಾನವರ ಧರ್ಮ ಹೊಗಳಿದ್ರೆ ಅಟ್ಟಕ್ಕೇರುವುದು, ದೇವರ ಧರ್ಮ ಹೊಗಳಿದ್ರೆ ಕುಗ್ಗುವುದು. ಆ ದೃಷ್ಟಿಯಲ್ಲಿ ಏನಂತ ಇದ್ದಾನೆ, ವಿಶ್ವರೂಪ ನೋಡ್ಲಿಕ್ಕಾಗ್ತಾ ಇಲ್ಲ, ತಲೆ ಬುಡ ಸಿಗ್ತಾ ಇಲ್ಲ. ಹಾಗಾದರೆ ವಿಶ್ವರೂಪವನ್ನು ಕುಗ್ಗಿಸಬೇಕೆನ್ನುವ ಧಾಟಿಯಲ್ಲಿ ಅರ್ಜುನ ಒಂದೇ ಸವನೆ ಹೊಗಳ್ತಾ ಇದ್ದಾನೆ. ಆ ಹೊಗಳುದ್ರಲ್ಲಿ ಪುನಃ ಭೂಯಃ ನಮಃ ಸಹಸ್ರಕೃತ್ವ ನಮೋ ನಮಃ. ಪುನಃ ಭೂಯಃ ಅಂತಂದುಬಿಟ್ರೆ ಏನೆಲ್ಲ ಅರ್ಥ ಬರುತ್ತೆ, ನಿಜವಾದ ಮೇಲ್ನೋಟದ ಅರ್ಥ. ಪುನಃ ಪುನಃ ಮತ್ತು ಮತ್ತು ನಿನಗೆ ನಮಸ್ಕಾರ. ಆದರೆ ಪುನಃ ಅಂದರೆ ಮತ್ತು ಮತ್ತು ಅಂತ, ಭೂಯಃ ಅಂದ್ರೆ ಏನು ಗೊತ್ತಾ, ಬಹಳ ಅಂತ ಅರ್ಥ. ಮತ್ತು ಮತ್ತು ಬಹಳ ನಮಸ್ಕಾರ ಮಾಡ್ತೇನೆ. ಒಂದು ನಮಸ್ಕಾರ ಮಾಡಿದೆ, ಒಂದು ನಮಸ್ಕಾರವೂ ಕೂಡ ಬಹಳ, ಇನ್ನೊಂದು ನಮಸ್ಕಾರ ಮಾಡ್ತೇನೆ ಅದು ಬಹಳ, ಮತ್ತೊಂದು ನಮಸ್ಕಾರ ಮಾಡ್ತೇನೆ ಅದು ಬಹಳ. ಬಹಳ ಅಂದರೆ ಸಂಖ್ಯೆಯಲ್ಲಿ ಬಹಳ ಅಲ್ಲ, ಗುಣದಿಂದ ಬಹಳ. ಒಂದೊಂದು ನಮಸ್ಕಾರವೂ ಕೂಡ ಬಹಳ ಆಗಬಹುದು, ಯಾವಾಗ ಆ ನಮಸ್ಕಾರದಲ್ಲಿ ಗುಣಗಳು ತುಂಬಿಕೊಂಡಿದ್ದರೆ. ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡ್ತೇವೋ ಆ ವ್ಯಕ್ತಿಯನ್ನು ಸಮಗ್ರವಾಗಿ ಚಿಂತನೆ. ನಮ್ಮ ನಮಸ್ಕಾರ ಶಬ್ದಕ್ಕರ್ಥ ಗೊತ್ತಲ್ಲ, ಪ್ರಹ್ವತ್ವೇ ಶಬ್ದೇಜ, ಬಗ್ಗಿಕೊಂಡು ಸ್ತೋತ್ರ ಮಾಡುವುದಕ್ಕೆ ನಮಸ್ಕಾರ ಅಂತ ಹೆಸರು. ಎದುರಿಗೆ ನಿಂತಿದ್ದಾನೆ, ನಮಸ್ಕಾರ ಅಂದ. ಆ ನಮಸ್ಕಾರ ಮಾಡಿಸಿಕೊಂಡವನಿಗೆ ಭಯ ಆಗಬೇಕು, ಇವ ನಮಸ್ಕಾರ ಅಂತ ಹೇಳುವ ಕ್ರಮದಲ್ಲಿ. ಪ್ರಹ್ವೀ ಭಾವ, ಬಗ್ಗಿರಬೇಕು, ಎದುರಾಳಿಯನ್ನು ಹೊಗಳಬೇಕು. ನಮಸ್ಕಾರ ಒಂದೇ ಮಾಡೋಣ. ಆ ಒಂದೇ ನಮಸ್ಕಾರದಲ್ಲಿ ಪ್ರಹ್ವೀ ಭಾವ, ಬಗ್ಗುವಿಕೆ, ವಿನೀತನಾಗಿರುವಿಕೆ ಬಹಳ ಇರಬೇಕು, ಹೊಗಳುವಿಕೆನೂ ತುಂಬ ಇರಬೇಕು. ಆವಾಗ ಒಂದು ನಮಸ್ಕಾರವು ಕೂಡ ಬಹಳ ಆಯಿತು, ಇಲ್ಲದ್ರೆ ಬಹಳ ನಮಸ್ಕಾರವು ಕೂಡ ಅರ್ಧ ಆಗುತ್ತೆ. ಹೇಳ್ತಾನೆ ನಮಸ್ಕಾರ ಮಾಡ್ತಾನೆ, ಹೇಳ್ತಾನೆ ಕೈ ತಲೆಗೆ ಜೋಡಿಸ್ತಾನೆ ನಮಸ್ಕಾರ ಮಾಡ್ತಾನೆ. ನೋಡಿದ 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 ಎಲ್ಲ ಒಟ್ಟು ಸೇರಿ ಸಾವಿರ ಮಾಡಿದ್ದಾನೆ, ಎಲ್ಲ ಒಟ್ಟಿಗೆ ಸೇರಿ ಫಲ ಬಂದದ್ದು ಒಂದು ತೆಗೆದ್ರೆ ಏನು ಫಲವೋ ಆ ಫಲ. ಸಾವಿರ ಇತ್ತಲ್ಲ, ಅದರಲ್ಲಿ ಒಂದು ತೆಗೀರಿ ಮತ್ತೆ ಎಷ್ಟು ಉಳಿಯಿತೋ ಅಷ್ಟೇ ಫಲ. ಏನು ಗೊತ್ತಾ, ಅವ ತಲೆ ಮೇಲೆ ಕೈಲಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿ ಸಾವಿರ ಸಲ ಎದ್ದಿದ್ದಲ್ವೋ, ಯಾರನ್ನು ಬಿಟ್ಟಿದ್ದ, ಆ ಒಂದನ್ನು ಬಿಟ್ಟಿದ್ದ, ಆದ್ರಿಂದ ಫಲನು ಒಂದನ್ನು ಬಿಟ್ಟೇ ಫಲ ಬಂದದ್ದು. ಈ ನಮಸ್ಕಾರದಲ್ಲಿ ಬಾಹುಲ್ಯ ಇಲ್ಲ, ನಮಸ್ಕಾರ ಒಂದೇ ಮಾಡೋಣ, ಅದರಲ್ಲಿ ಬಹಳ ಪ್ರಹ್ವೀ ಭಾವ ಸೇರ್ಲಿ, ಅದರಲ್ಲಿ ಬಹಳ ಗುಣಗಳು ಸೇರ್ಲಿ, ದೇವರ ಹೊಗಳುವಿಕೆ ಆ ನಮಸ್ಕಾರದಲ್ಲಿ ಬಹಳ ಸೇರ್ಲಿ. ಅರ್ಜುನ ಈ ಒಂದೊಂದನ್ನೂ ಕೂಡ ಬಹಳವಾಗಿ ಮಾಡಿದ, ಒಂದೊಂದರಲ್ಲಿಯೂ ಕೂಡ ಪ್ರಹ್ವೀ ಭಾವ ಬಹಳ ಇದೆ, ತುಂಬಾ ಗುಣಗಳ ಚಿಂತನೆ ಇದೆ. ಅಂತಹ ನಮಸ್ಕಾರಗಳನ್ನು ಪುನಃ ಪುನಃ ಅರ್ಜುನ ಮಾಡಿ ಆ ರೂಪವನ್ನು ಹೊಗಳ್ತಾ ಇದ್ದಾನೆ.